ಸ್ಟಾರ್ಟ್ ಮಾಡಿ. ಕೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರಿಗ ರೈತರ ದಿನದ ಹಾರ್ದಿಕ ಶುಭಾಶಯಗಳು. ಬಿಕಾಸ್ ನಾವು ರೈತರ ಜೊತೆ ಸಿಕ್ಕಾಪಟ್ಟೆ ಕನೆಕ್ಟೆಡ್ ಇದೀವಿ, ಅದಕ್ಕೋಸ್ಕರ ನಾವು ಎಲ್ಲರೂ ರೈತರಿಗೆ ನಾವು ಒಂದಲ್ಲ ಒಂದ್ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ, ಆಸ್ ವೆಲ್ ಆಸ್ ರೈತರಿಂದ ನಾವು ಸಪೋರ್ಟ್ ಅನ್ನ ತಗೊಳ್ತಾ ಇದೀವಿ. ಸೊ ಅವರಿಂದಾಗಿ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ರೈತರಿಗೆ ಕನೆಕ್ಟ್ ಆಗಿದ್ದೀವಿ. ಸೊ ಅವರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯವನ್ನ ಹಾರೈಸುತ್ತಾ ಇವತ್ತಿನ ದಿನದ ಮೀಟಿಂಗ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ನಾವು ಇಲ್ಲಿ ಸೇರಿರೋದು ಆಕ್ಚುಲಿ ಝೂಮ್ ಮೀಟಿಂಗ್ ಅಂದ ತಕ್ಷಣ ನಾವು ಸಿಕ್ಕಾಪಟ್ಟೆ ಸ್ವಲ್ಪ ಕೇರ್ಲೆಸ್ ಇರುತ್ತೆ, ನಮ್ದು ಅನ್ಮ್ಯೂಟ್ ಆಗ್ತಾ ಇರತ್ತೆ, ಅಥವಾ ನಾವು ವಿಡಿಯೋ ಆಫ್ ಆಗಿರತ್ತೆ, ನಮ್ ಕೆಲ್ಸದಲ್ಲಿ ನಾವು ಭಾಗಿಯಾಗ್ತಿರ್ತೀವಿ, ನಾವು ಕೇಳ್ತಾ ಇರ್ತೀವಿ ಅಂತ. ಬಟ್ ನನ್ ಡಿಯರ್ ಫ್ರೆಂಡ್ಸ್, ನನ್ನದ ಹಂಬಲ್ ರಿಕ್ವೆಸ್ಟ್ ನಿಮ್ಗೆಲ್ರಿಗೂ ಕೂಡ, ನೀವು ಈ ಮೀಟಿಂಗ್ ಅಲ್ಲಿ ಎಷ್ಟು ಸೀರಿಯಸ್ ಆಗಿ ಒಂದು ಫಿಸಿಕಲ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡುವಂತಹ ಸೀರಿಯಸ್ನೆಸ್ ಅನ್ನೇ ಇಟ್ಕೊಂಡು, ಅದೇ ಸೀರಿಯಸ್ನೆಸ್ ಅನ್ನ ಇಟ್ಕೊಂಡು, ಇನ್ನು ಪೇಪರ್ ಪೆನ್ನ ಇಟ್ಕೊಂಡು ನೀವು ಈ ಮೀಟಿಂಗ್ ಅನ್ನ ಅಟೆಂಡ್ ಆದ್ರೆ ಮ್ಯಾಚ್ ಟು ಮ್ಯಾಚ್ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗತ್ತೆ. ಇಲ್ಲಿ ನಾವು ಎಲ್ಲರೂ ನಾವು ಇಲ್ಲಿ ಅಸೆಂಬಲ್ ಆಗಿರುವಂತದ್ದು ಒಂದು ಇನ್ಫಾರ್ಮೇಶನ್ ನ ಪಡ್ಕೊಳ್ಳೋಕೋಸ್ಕರ. ಸೊ ನಾವೆಲ್ಲರೂ ಕೂಡ, ನನ್ನ ಹೆಸರು ಆಶಾ ರಾವ್. ಸೊ ನಾವೆಲ್ಲರೂ ಕೂಡ ನೆಟ್ಸರ್ಫ್ ಕಂಪನಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಸೋಸಿಯೇಟ್ ಆಗಿದ್ದೇವೆ. ಇವತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಲಿಂಕ್ ಕಳಿಸಿ ಬನ್ನಿ ಅಂತ ಹೇಳಿರ್ಬೋದು, ಅಥವಾ ನಾವಿಲ್ಲಿ ಅಸೋಸಿಯೇಟ್ ಆಗಿದ್ದು ಬಿಟ್ಟು ಇನ್ಫಾರ್ಮೇಶನ್ ತಗೊಳ್ಳೋದಕ್ಕಿಂತ ಮತ್ತೆ ಬಂದಿರ್ಬೋದು. ಸೊ ಈ ಒಂದು 1 hour ಏನಿದೆ ನಮ್ಮ ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಟೈಮ್ ಅಂತ ತಿಳ್ಕೊಂಡು, ಈ ಒಂದು ಟೈಮ್ ಅನ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡ್ಕೊಳ್ಳೋಣ. ಸೊ ಈ ಒಂದು ಇನ್ಫಾರ್ಮೇಶನ್ ನ ಕೊಡೋದಕ್ಕೆ ನಾನು ಜಾಸ್ತಿ ಒತ್ತು ಮಾತಾಡೋದಿಲ್ಲ, ಬಿಕಾಸ್ ವಿ ಆಲ್ ನೀಡ್ ಮನಿ. ಸೊ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೋಟಿವೇಶನ್. ಸೊ ನಮ್ಗೆ ಇಲ್ಲಿ ನಾವು ಬಂದಿರೋದು ಈ ನಮ್ಮ ಒಂದು ಬಿಸ್ನೆಸ್ ಮಾಡೋದಕ್ಕೆ, ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ, ಇದರಿಂದಾಗಿ ನಾವು ದೊಡ್ಡ ಮಾಡೋದು. ಮನಿ ಮೋಟಿವೇಟ್ಸ್ ಎವ್ರಿಥಿಂಗ್, ಅದಕ್ಕೋಸ್ಕರ ನಾವೆಲ್ಲ ಸೇರಿದೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಒಬ್ಬ ಗುರು ಅಂತ ಬೇಕು. ಸೊ ಒಬ್ಬ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಬೇಕು. ಓ ಆ ಸೂಕ್ತ ವ್ಯಕ್ತಿ ಇದ್ದಾಗ ನಮ್ಮ ಗುರಿ ಏನಿದೆ ಅಲ್ಲಿ ನಾವು ತಲುಪಲಿಕ್ಕೆ ಸಾಧ್ಯ ಇದೆ. ಸೊ ಇವತ್ತು ನಮ್ಗೆ ಒಂದು ನಾವೊಂದು LKG ಅಲ್ಲಿ ಕೂತಾಗ, PKG ಅಲ್ಲಿ ಕೂತಾಗ ಎಷ್ಟು ಮೈಂಡ್ ಬ್ಲಾಂಕ್ ಆಗ್ಬಿಟ್ಟು ಕೂತ್ಕೊಂಡು ನಮ್ಮ ಕಲೀಲಿಕ್ಕೆ ನಾವು ಹೋಗ್ತೀವಿ, ಅದೇ ರೀತಿ ನಾವು ಇವತ್ತು ಕಲಿಯೋಣ. ಸೊ ಅದನ್ನ ನಮ್ಗೆ ಗುರುಗಳಾಗಿ ನಮ್ಗೆ ಹೇಳ್ಕೊಡ್ಲಿಕ್ಕೆ ಬರ್ತಿರೋರು ನಮ್ಮ ಆಕ್ಚುಲಿ ಒಂದು ಸಿಂಪಲ್ ಮನುಷ್ಯ, ಡೌನ್ ಟು ಅರ್ತ್. ಪ್ಲೀಸ್ ನೀವು ಮ್ಯೂಟ್ ಮಾಡ್ಕೊಳ್ಳಿ, ಹೂವೆವರ್ ಇಸ್ ದೇರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ರಾಜು ಸರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ದಾಮೋದರ್ ಸರ್, ಜಸ್ಟ್ ಕ್ಯಾನ್ ಯು ಮ್ಯೂಟ್ ಎವ್ರಿವನ್? ಓಕೆ, ಎಲ್ಲರಿಗೂ ನಿಮ್ಮ ಹತ್ರ ಒಂದು ನೀವು ಜಾಯ್ನ್ ಆಗ್ತಿರ್ಬೇಕಾದ್ರೆ ಅಥವಾ ನೀವು ಹೊರಗಡೆ ಹೋಗಿ ಜಾಯ್ನ್ ಆಗ್ಬೇಕಾದ್ರೆ ದಯವಿಟ್ಟು ನೋಡ್ಕೊಳ್ಳಿ ನೀವು ಮ್ಯೂಟ್ ಇದ್ದೀರಾ ಅಂತ ಹೇಳಿ. ಬಿಕಾಸ್ ಇಲ್ಲಿ ಡಿಸ್ಟರ್ಬ್ ಯಾರಿಗೂ ಕೂಡ, ಇಲ್ಲಿ ಸೇರಿರುವಂತ ಒಬ್ರಿಗೂ ಕೂಡ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಮ್ಮ ಟ್ರೈನರ್ ಯಾರಿದ್ದಾರೆ, ಇಟ್ ಈಸ್ ಅ ಪ್ರೊಫೆಷನಲ್ ಟ್ರೈನರ್. ಸೊ ನಾನು ಹೇಳ್ಬೋದು ಇವರೊಬ್ಬರು ಡೌನ್ ಟು ಅರ್ತ್ ಪರ್ಸನಾಲಿಟಿ. ಸೊ ಇವ್ರನ್ನ ನಾನು ಹೇಳ್ತೀನಿ, ಒಂದು ಏನಂತ ಹೇಳ್ತಾರಲ್ಲ, ತುಂಬಿದ ಕೂಡ ತುಳುಕುದಿಲ್ಲ ಅಂತ, ಅದೇ ರೀತಿ ಒಬ್ಬ ವ್ಯಕ್ತಿ ಇವರು. ಸೊ JCI ಟ್ರೈನರ್. ಸೊ JCI ಅಲ್ಲಿ ಸಿಕ್ಕಾಪಟ್ಟೆ ಜನಗಳಿಗೆ ಟ್ರೈನ್ ಪ್ರೊಫೆಷನಲ್ ಆಗಿ ಟ್ರೈನ್ ಮಾಡಿದಂತ ವ್ಯಕ್ತಿ. ಕರ್ನಾಟಕ, ಕೇರಳ, ತಮಿಳ್ನಾಡು ಈ 3 ರಾಜ್ಯಗಳಲ್ಲಿ ಟೀಮ್ ಅನ್ನ ಕಟ್ಟಿ ಒಂದು ಒಳ್ಳೆಯ ಲಕ್ಷಾಧಿಪತಿ ಅಂತ ನಾನು ಹೇಳ್ಬೋದು ಇವ್ರನ್ನ. ಸೊ ಲಕ್ಷವನ್ನ ಅರ್ನ್ ಮಾಡ್ತಿರುವಂತಹ ಒಂದು ವ್ಯಕ್ತಿ, ಅವರ ದಾರಿಯಲ್ಲಿ ನಾವೆಲ್ಲರೂ ಹೋಗ್ತಾ ಇದೀವಿ, ಫಾಲೋ ಮಾಡ್ತಾ ಇದೀವಿ. ಸೊ ಅದನ್ನ ಹೇಳೋಕ್ಕೂ ತುಂಬಾ ಖುಷಿ ಆಗುತ್ತೆ. ಈ ಅಪರ್ಚುನಿಟಿಯನ್ನ ನಮ್ಗೆಲ್ರಿಗೂ ಒಂದು ಒಳ್ಳೆಯ ಅಪರ್ಚುನಿಟಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದಂತಹ ಒಬ್ಬ ವ್ಯಕ್ತಿ ಇವರು. ಸೊ ಇವರ ಬಾಯಿಯಲ್ಲಿ ಇವರ ಎಕ್ಸ್ಪೀರಿಯನ್ಸೇ ಸಿಕ್ಕಾಪಟ್ಟೆ ಇದೆ. ಒಂದು ನಮ್ಮ ಪ್ರೊಡಕ್ಟಿನ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ನೆಟ್ವರ್ಕ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಂದು ಟೀಮ್ ಅಂತ ಅಂದ್ರೆ ಟೀಮ್ ಅನ್ನ ಬೆಳೆಸುವ ರೀತಿ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಟ್ಸ್ ಅಮೇಝಿಂಗ್. ಸೊ ಅಂತ ವ್ಯಕ್ತಿ ಇವತ್ತು ನಮ್ ಜೊತೆ ಮಾತಾಡ್ಲಿಕ್ಕೆ ಇದ್ದಾರೆ. ಸೊ ನಾವೆಲ್ಲರೂ ಅವ್ರನ್ನ ಹಾರ್ಟ್ಲಿ ವೆಲ್ಕಮ್ ಮಾಡೋಣ, ವರ್ಚುವಲ್ ಆಗಿ ಒಂದು ಕ್ಲಾಪ್ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ. ದಾಮೋದರ್ ಸರ್, ವೆಲ್ಕಮ್ ಟು ಯು ಸರ್, ಅಂಡ್ ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಆಶಾ ಮೇಡಮ್, ನಿಮ್ಮ ಬಹಳ ಉತ್ತಮವಾಗಿರುವಂತಹ ಒಂದು ಇಂಟ್ರೊಡಕ್ಷನ್ಗೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ
ಇವತ್ತು ಈ ಮೀಟಿಂಗ್ ಗೆ ಆಗಮಿಸಿದ್ದಕ್ಕೋಸ್ಕರ ನಾನು ಪ್ರಥಮವಾಗಿ ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿದೆ, ಅದೇ ರೀತಿಯಲ್ಲಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವತ್ತು ನಾವು ಲೈಫ್ ನಲ್ಲಿ ಸಕ್ಸಸ್ ಆಗಬೇಕಿದ್ರೆ ಅಥವಾ ಲೈಫ್ ನಲ್ಲಿ ಏನನ್ನಾದ್ರೂ ಕಲಿಬೇಕಿದ್ರೆ ಫಸ್ಟ್ ಬೇಕಾಗಿರುವಂತದ್ದು ನಮ್ಮ ಮನಸ್ಸಿಗೆ ಅದು ತಟ್ಟಬೇಕು. ನನಗೆ ಬೇಕು ಅನ್ನಂತಹ ಒಂದು ಫೀಲ್ ಯಾವಾಗ ಬರುತ್ತೆ ಅವತ್ತು ಮಾತ್ರ ನಮಗೆ ಜೀವನದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿವರೆಗೆ ಖಂಡಿತವಾಗ್ಲೂ ಯಾವತ್ತು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಆಶಾ ಮೇಡಮ್ ತುಂಬಾ ವಿಚಾರಗಳನ್ನ ಹೇಳಿದ್ರು, ನಮಗೆ ತುಂಬಾ ದುಡ್ಡು ಅರ್ನಿಂಗ್ಸ್ ಮಾಡಬಹುದು ಅಥವಾ ದೊಡ್ಡ ದೊಡ್ಡ ನಮ್ಮ ಕನಸುಗಳೇನಿದೆ ಅದನ್ನ ನನಸು ಮಾಡಿಕೊಡಬಹುದು, ದೊಡ್ಡ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು, ದೊಡ್ಡ ಮನೆಗಳನ್ನ ಕಟ್ಟಬಹುದು ಅಂತ ಹೇಳುವಂತ ರೀತಿಯಲ್ಲಿ ಒಂದು ದೊಡ್ಡ ಡ್ರೀಮ್ ಇದೆ. ಆ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನೆಟ್ಸರ್ಫಿನ ಮೂಲಕ ಅವಕಾಶ ಇದೆ ಅಂತ ಹೇಳುವಂತದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ಇವತ್ತು ನಾನು ಪ್ರಾಡಕ್ಟ್ ಬಗ್ಗೆ ಮಾತ್ರ ತುಂಬಾ ಮಾತಾಡ್ತೇನೆ, ಪ್ರಾಡಕ್ಟ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ನೆಕ್ಸ್ಟ್ ಇನ್ನೊಂದು ಸೆಷನ್ ಅಲ್ಲಿ ನಾವು ಹೇಗೆ ಅದನ್ನ ಅರ್ನ್ ಮಾಡಬಹುದು ಅಥವಾ ಹೇಗೆ ನಾವು ದುಡ್ಡನ್ನ ಪಡ್ಕೊಳ್ಬಹುದು ಅಥವಾ ನೆಟ್ಸರ್ಫಿನ ಮೂಲಕ ಜೀವನದಲ್ಲಿ ಒಂದು ಜೀವನವನ್ನ ಹೇಗೆ ಕಟ್ಕೊಳ್ಬಹುದು ಅಂತ ಹೇಳುವಂತದನ್ನ ನೆಕ್ಸ್ಟ್ ನಾನು ನೆಕ್ಸ್ಟ್ ಒಂದು ಪ್ರೋಗ್ರಾಮಿನಲ್ಲಿ ಹೇಳ್ಕೊಡ್ತೇನೆ. ಫಸ್ಟ್ ನಾನು ಕೃತಜ್ಞತೆಯನ್ನ ಹೇಳಬೇಕಾದ್ದು ಯಾರಿಗೆ ಅಂತ ಕೇಳಿದ್ರೆ, ನನ್ಗೆ ಈ ಬಿಸ್ನೆಸ್ ಅಪರ್ಚುನಿಟಿಯನ್ನ ನನ್ಗೆ ತಂದುಕೊಟ್ಟವರು, ನಾನು ಗುರುಗಳು ಅಂತ ಕರೆಯುವಂತ ಅತ್ಯಂತ ಚಿಕ್ಕ ಪ್ರಾಯದ 24 ವರ್ಷದ ಒಬ್ಬ ಚಿರ ಯುವಕ ಅಂತ ಹೇಳಬಹುದು, ಲಕ್ಷ್ಮೀಕಾಂತ್ ಸರ್. ಅವರು ನನಗೆ ಈ ಅಪರ್ಚುನಿಟಿಯನ್ನು ಕೊಟ್ಟಿದ್ದ ಕಾರಣವಾಗಿ ನಾನು ಇವತ್ತು ನಿಮ್ ಮುಂದೆ ಮಾತಾಡ್ಲಿಕ್ಕೆ ಕಾರಣವಾಗಿದೆ. ಅವರಿಗೆ ಪ್ರಥಮವಾಗಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದರಲ್ಲಿ ನಾನು ಕೆಲವು ಹೇಳ್ತಾ ಇರುವಂತ ನಾಲೆಜಸ್ ಗಳೆಲ್ಲಿಂದ ಸಿಕ್ಕಿದ್ದು ಅಂತ ಹೇಳಿದ್ರೆ, ನಮ್ಮ ಟೀಮ್ ಗ್ರೀನ್ ಯೂನಿವರ್ಸಿಟಿ ಅಂತ ಹೇಳುವಂತ ಅದರ ಫೌಂಡರ್ ಆಗಿರ್ತಕ್ಕಂಥ ನಮ್ಮ ಗುರುಗಳು ಅಂತಲೇ ಕರೆಯುವಂತಹ ಗುರುಲಿಂಗೇಶ್ ಸರ್ ಅವರ ಕೈಯಿಂದ ಸಿಕ್ಕಿರತಕ್ಕಂಥ, ಅವರಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ಲೀಡರ್ಸ್ ಗಳಿಗೂ ನನ್ನ ಹೃದಯದ ಭಾಷೆಯಿಂದ ಸ್ವಾಗತವನ್ನ ಹೇಳ್ತಾ ನಾನು ಈ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಸ್ನೇಹಿತರೆ, ನಾವು ತುಂಬಾ ದಿವಸಗಳಿಂದ ನೆಟ್ಸರ್ಫಿನ ಜೊತೆಗೆ ಸೇರ್ಕೊಂಡಿದ್ದೇವೆ. ನೆಟ್ಸರ್ಫಿನಲ್ಲಿ ಒಂದೊಂದು ಪ್ರಾಡಕ್ಟ್ ಗಳನ್ನು ಉಪಯೋಗಿಸ್ತಾ ಇದ್ದೇವೆ, ಒಂದೊಂದು ಪ್ರಾಡಕ್ಟ್ ಗಳನ್ನು ಒಬ್ಬೊಬ್ಬರಿಗೆ ಕೊಟ್ಟು ರಿಸಲ್ಟ್ ಅನ್ನ ತಗೊಳ್ತಾ ಇದ್ದೇವೆ. ಇದನ್ನ ನಾವು ಒಂದು ತಕ್ಕುದಾದ ರೀತಿಯಲ್ಲಿ ಮಾಡುವಾಗ ಮಾತ್ರ ನಮಗೆ ಆ ಬಿಸ್ನೆಸ್ಸಿನ ಮೂಲಕ ಸಕ್ಸಸ್ ಅಂತ ಹೇಳುವಂತದ್ದು ಸಿಗ್ಲಿಕ್ಕೆ ಸಾಧ್ಯ. ಎಲ್ರು ಮಾಡ್ತಾರೆ, ನಾನು ಕೂಡ ಮಾಡ್ತೇನೆ ಅಂದ್ರೆ ಖಂಡಿತವಾಗ್ಲೂ ನಮಗೆ ಸಕ್ಸಸ್ ಸಿಗ್ಲಿಕ್ಕೆ ತುಂಬಾ ಲೇಟ್ ಆಗ್ತದೆ. ಫ್ರೆಂಡ್ಸ್, ನಾವು ಯಾವಾಗ ಎಲ್ರು ಮಾಡ್ತಾರೆ ಅಂತಲ್ಲ, ನಾನು ಒಂದು ಕ್ರಿಯೇಟಿವ್ ವೇಯಲ್ಲಿ ಮಾಡ್ತೇನೆ, ನಾನು ಇದನ್ನ ಒಂದು ತಕ್ಕುದಾದ ವೇಯಲ್ಲಿ ಮಾಡ್ತೇನೆ, ನನ್ನ ಮೂಲಕ ಒಂದು 10 ಜನರಿಗೆ ಬದುಕನ್ನ ಕಟ್ಟಿಕೊಡ್ತೇನೆ ಅಂತ ಹೇಳುವಂತ ಒಂದು ಒಳ್ಳೆಯ ಒಂದು ಇಮೋಷನಲ್ ಕನೆಕ್ಟಿನ ಮೂಲಕ ಯಾರು ಪ್ರಾರಂಭ ಮಾಡ್ತಾರೆ ಅವರಿಗೆ ಖಂಡಿತವಾಗ್ಲೂ ನೆಟ್ಸರ್ಫಿನಲ್ಲಿ ಸಕ್ಸಸ್ ಇದೆ. ಎಷ್ಟೋ ಜನ ನೆಟ್ಸರ್ಫ್ ಅನ್ನ ಮಾಡಿದ್ದಾರೆ ಬಟ್ ಎಲ್ರಿಗೂ ಸಕ್ಸಸ್ ಸಿಗ್ಲಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ನೆಟ್ಸರ್ಫ್ ಅಂತ ಹೇಳುವಂತದೊಂದು ಕಲ್ಚರ್, ಇದೊಂದು ಪರಿವಾರ ಅಂತ ಹೇಳ್ತಾರೆ. ನಮ್ಮ MD ಅವರೇ ಯಾವಾಗಲೂ ಹೇಳ್ತಾ ಇರ್ತಾರೆ ಇದೊಂದು ಪರಿವಾರ ಅಂತ. ಕಾರಣ ಇದೊಂದು ಸಮೂಹ, ಈ ಸಮೂಹದಲ್ಲಿ ನಾವು ಒಬ್ಬರಾಗಿ ಸೇರ್ಕೊಂಡು ಇದ್ರ ಜೊತೆಗೆ ಒಂದು ಒಳ್ಳೆಯ ಹೆಲ್ದಿಯಾಗಿ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಒಳ್ಳೆ ರೀತಿಯ ಡೆವಲಪ್ಮೆಂಟ್ಸ್ ಅನ್ನ ಮಾಡಬಹುದು. ಇಲ್ಲೊಂದು ಡಿಸ್ಪ್ಲೇಯಲ್ಲಿ ನಿಮಗೆ ಕಾಣ್ತಾ ಇದೆ, ರೀವ್ಯಾಂಪ್ 2020 ಅಂತ. 2020ರಲ್ಲಿ ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ರೀವ್ಯಾಂಪ್ ಆಗಿ ಬಂದಿರುವಂತದ್ದು. ರೀವ್ಯಾಂಪ್ ಅಂತ ಹೇಳಿದ್ರೆ ಒಂದು ಹೊಸ ಪ್ಯಾಕೇಜಿಂಗ್ ಇರ್ಬೋದು, ಹೊಸ ಇಂಗ್ರೀಡಿಯೆಂಟ್ಸ್ ಗಳಿರ್ಬೋದು, ಹೊಸ ನೂತನ ಟೆಕ್ನಾಲಜಿ ಆಗಿರ್ಬೋದು, ತುಂಬಾ ಉತ್ತಮ ರೀತಿಯಲ್ಲಿ ಈಗಿನ ಕಾಲಘಟ್ಟಕ್ಕೆ ಅನುಸರಿಸಿರುವಂತ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡಿರತಕ್ಕಂತ ಒಂದು ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಸೊ ನಾವು ಮಾತಾಡ್ತಾ ಮಾತಾಡ್ತಾ ಹೋಗೋಣ, ಒಂದೊಂದು ವಿಚಾರವಾಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಒಂದೊಂದು ವಿಚಾರವಾಗಿ ಈ ಪ್ರಾಡಕ್ಟ್ ಗಳನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ, 30 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹ 31 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹ ಅಜಯ್ ಬಯೋಟೆಕ್ ಅಂತ ಹೇಳತಕ್ಕಂಥ ಸಂಸ್ಥೆ. ಈ ಅಜಯ್ ಬಯೋಟೆಕ್ ಬಗ್ಗೆ ಹೇಳಬೇಕಿದ್ರೇನೆ ನಮಗೆ ಒಂದ್ ದಿವಸ ಮಾತಾಡಬಹುದು, ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ. 30 ವರ್ಷದ ಹಿಂದೆ ಆರ್ಗಾನಿಕ್ ಅಂತ ಕೇಳಿದ್ರೆ ಅದೇನು ಅಂತ ಕೇಳ್ತಾರೆ ಜನ. ಆ ಒಂದು ಟೈಮ್ನಲ್ಲೂ ಕೂಡ ಆರ್ಗಾನಿಕ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೇನೆ, ಇಡೀ ಭಾರತ ದೇಶದ ಜನಗಳಿಗೆ ಆರ್ಗಾನಿಕ್ ಅನ್ನ ಕಲಿಸಿಕೊಡ್ತೇನೆ, ಆರ್ಗಾನಿಕ್ ನ ಮೂಲಕ ಒಂದು ಹೆಲ್ದಿ ನೇಷನ್ ಅನ್ನ ಕ್ರಿಯೇಟ್ ಮಾಡ್ತೇನೆ ಅಂತ ಹೇಳುವಂತ ಒಂದು ಕನಸನ್ನ ಕಟ್ಟಿಕೊಂಡಂತ ಸಂಸ್ಥೆ ಅಜಯ್ ಬಯೋಟೆಕ್ ಅಂತ ಹೇಳತಕ್ಕಂಥದ್ದು. ಇದೊಂದು 30 ವರ್ಷ ಹಳೆಯ ಸಂಸ್ಥೆ. 30 ವರ್ಷದಿಂದ ಇವರಿಗೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಗಳನ್ನ ಕೊಟ್ಟಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಬಂದು 20+ ಆರ್ಗಾನಿಕ್ ಹರ್ಬಲ್ ಬಯೋಲಜಿಕಲ್ ಪ್ರಾಡಕ್ಟ್ ಗಳನ್ನ ಕೊಟ್ಟಿರುವಂತಹ ಎಕ್ಸ್ಪೀರಿಯನ್ಸಸ್ ಇದೆ. 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಈ 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ DSIR ಗವರ್ಮೆಂಟಿನ ಅಪ್ರೂವ್ಡ್ ಆಗಿರ್ತಕ್ಕಂಥ ಲ್ಯಾಬ್ ಇರುವಂತ ಒಂದು ಕಂಪನಿ ಆಗಿರ್ತದೆ. ಅದರ ಜೊತೆಗೆ
ನಮ್ಮ ಪ್ರಾಡಕ್ಟ್ಗೆ ಅಥವಾ ನಮ್ಮ ಈ ಕಂಪನಿಗೆ ISO 9001 14000 ಇಕೋಸರ್ಟ್ ಸರ್ಟಿಫಿಕೇಟ್ ಸಮೇತ ಸಿಕ್ಕಿದೆ. ಇಕೋಸರ್ಟ್ ಸರ್ಟಿಫಿಕೇಟ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಆರ್ಗ್ಯಾನಿಕ್ ರಂಗದಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಇಕೋಸರ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ 30 ವರ್ಷದಿಂದ ಅಜಯ್ ಬಯೋಟೆಕ್ ಬಹಳ ಒಂದು ಉತ್ತಮವಾಗಿ ನಡೆಸಿಕೊಂಡು 10 ವರ್ಷ ಬಂದ ಕೂಡಲೇ ಅದನ್ನ ಟೇಕ್ ಓವರ್ ಮಾಡಿಕೊಂಡು ನೆಟ್ಸರ್ಫ್ ತನ್ನ ಒಂದು ಸಂಸ್ಥೆಯಾಗಿ ಮಾಡಿ ಇವತ್ತು ನೆಟ್ಸರ್ಫಿನ ಮೂಲಕ ಅಜಯ್ ಬಯೋಟೆಕ್ ನ ಪ್ರಾಡಕ್ಟ್ ಅನ್ನ ಬಯೋಫಿಟ್ ಅನ್ನತಕ್ಕಂಥ ಬ್ರ್ಯಾಂಡ್ ಅಲ್ಲಿ ಪ್ರತಿಯೊಬ್ಬ ಜನರಿಗೂ ಕೂಡ ತಲುಪಿಸ್ತಾ ಇದೆ ಅಂತ ಹೇಳುವಂತದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ನೆಟ್ಸರ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವಂತದ್ದು ಒಂದು ಸಿಂಗಲ್ ಕಂಪನಿ ಅಲ್ಲ, ಇದೊಂದು ಗ್ರೂಪ್ ಆಫ್ ಕಂಪನೀಸ್. ಗ್ರೂಪ್ ಆಫ್ ಕಂಪನೀಸ್ ಇಂದ ಯಾಕಂದ್ರೆ ಇದೊಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಮೂಲಕ ಬಂದಿರತಕ್ಕಂಥದ್ದು. ಅಜಯ್ ಬಯೋಟೆಕ್ ಅಂತ ಹೇಳುವಂಥದ್ದು ಆರ್ಗಾನಿಕ್ ಫಾರ್ಮಿಂಗ್ ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳನ್ನ, ಅದೇ ರೀತಿಯಲ್ಲಿ ಅಗ್ರಿಕಲ್ಚರ್ ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳನ್ನ, ಅದೇ ರೀತಿಯಲ್ಲಿ ನಮ್ಮ ಕೋಳಿ ಸಾಕಾಣಿಕೆಗೆ ಬೇಕಾಗಿರುವಂತದ್ದು, ವೆಟರ್ನರಿಗೆ ಬೇಕಾಗಿರುವಂತದ್ದು, ಫಿಶರೀಸ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಅತ್ಯದ್ಭುತ ಒಂದು ಸಂಸ್ಥೆ ಅಜಯ್ ಬಯೋಟೆಕ್ ಅಂತ ಹೇಳುವಂಥದ್ದು. ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಅಂತ ಹೇಳಿದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ ಗಳನ್ನು ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿಕೊಂಡು ಅದರ ಮೂಲಕ ಡೆವಲಪ್ ಮಾಡ್ತಾ ಇರುವಂತ ಒಂದು ಸಂಸ್ಥೆ ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಅಂತ ಹೇಳುವಂಥದ್ದು. ಮೈ ಲ್ಯಾಬ್ ನಮಗೆಲ್ಲರಿಗೂ ಗೊತ್ತಿದೆ, ಚೈನಾದಿಂದ ನಮಗೆ ಕೊರೋನಾ ಬಂತು, ಅದರ ಹಿಂದೆನೆ ಟೆಸ್ಟಿಂಗ್ ಕಿಟ್ಟು ಕೂಡ ಬಂತು. ಆ ಸಮಯಕ್ಕೆ 4500 ಜಾಸ್ತಿ ಇಂಡಿಯನ್ ಗವರ್ಮೆಂಟ್ ಗೆ ಚಾರ್ಜ್ ಮಾಡ್ತಾ ಇದ್ರು ಚೈನಾದಿಂದ ಬರುವಂತ ಕಿಟ್ಗೆ. ಒಂದೇ ತಿಂಗಳಿನಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಇಂಡಿಯನ್ ಗವರ್ಮೆಂಟ್ ಗೆ ಬರೀ 450 ರೂಪಾಯಿಗೆ ಟೆಸ್ಟಿಂಗ್ ಕಿಟ್ ಅಂತ ಕೊಟ್ಟಂತ ಅದ್ಭುತ ಸಂಸ್ಥೆ ಮೈ ಲ್ಯಾಬ್ ಅಂತ ಹೇಳುವಂತದ್ದು. ಲಾಸ್ಟ್ ಇಯರ್ ಟರ್ನ್ ಓವರ್ ಬಂದ್ಬಿಟ್ಟು 20,000 ಕೋಟಿ ಟರ್ನ್ ಓವರ್ ಮಾಡಿದಂತ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆ ಮೈ ಲ್ಯಾಬ್ ಅಂತ ಹೇಳುವಂತದ್ದು. ಊಹ್ ಅಂತ ಹೇಳುವಂತದ್ದು ಡೈರಿ ಫುಡ್ ಬೇವರೇಜ್ ಪ್ರಾಡಕ್ಟ್ ಗಳನ್ನ ಕೊಡುವಂತದ್ದು, ಅದರ ಜೊತೆಗೆ ವರ್ಟಿಕಲ್ ಗಾರ್ಡನ್. ಇವತ್ತು ಇಂಟರ್ನ್ಯಾಷನಲ್ ಕಂಪನಿಗಳ ಅಥವಾ ನ್ಯಾಷನಲ್ ನಲ್ಲಿ ಇರುವಂತಹ ಮಲ್ಟಿ ನ್ಯಾಷನಲ್ ಕಂಪನಿಗಳ ಆಫೀಸ್ ನೋಡಿದ್ರೆ ಅಲ್ಲಿ ವರ್ಟಿಕಲ್ ಗಾರ್ಡನ್ ಗಳಿರ್ತದೆ. ಆ ವರ್ಟಿಕಲ್ ಗಾರ್ಡನ್ ಅನ್ನ ತುಂಬಾ ಉತ್ತಮವಾಗಿ ಕ್ರಿಯೇಟ್ ಮಾಡತಕ್ಕಂಥ ಒಂದು ಸಂಸ್ಥೆ ಕೂಡ ನಮ್ ಜೊತೆಗಿದೆ. ನೆಕ್ಸ್ಟ್ ಬರುವಂತದ್ದು ನೆಟ್ಸರ್ಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿ. ನೆಟ್ಸರ್ಫ್ ಪ್ರತಿಯೊಂದು ಪ್ರೋಗ್ರಾಮ್ ಗಳನ್ನು ಕಂಡಕ್ಟ್ ಮಾಡುವಾಗ ತುಂಬಾ ಕ್ವಾಲಿಟಿ ಆಗಿರ್ತದೆ, ಆ ಪ್ರಾಡಕ್ಟ್ ಗಳ ಕ್ವಾಲಿಟಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ನೆಟ್ಸರ್ಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳುವಂತದ್ದು ತುಂಬಾ ಅದ್ಭುತವಾಗಿರತಕ್ಕಂತ ಒಂದು ಪ್ರೋಗ್ರಾಮ್ ಅಥವಾ ಒಂದು ಕಂಪನಿ ಅಂತ ಹೇಳಬಹುದು. ನೆಟ್ಸರ್ಫ್ ಡೈರೆಕ್ಟ್ ಸೆಲ್ ಡೈರೆಕ್ಟ್ ಅಂತ ಹೇಳುವಂತದ್ದು USAಯಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ ಅನ್ನ ಕೊಡುವಂತ ಒಂದು ಸಿಸ್ಟಮ್ ಗೆ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಹೆಲ್ತ್ ಮತ್ತು ಪರ್ಸನಲ್ ಕೇರ್ ಆಯುರ್ವೇದ ಪ್ರಾಡಕ್ಟ್ ಗಳನ್ನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತದೆ. ಅಜಯ್ ಬಯೋಟೆಕ್ ಅಂತ ಹೇಳೋದು ಆರ್ಗಾನಿಕ್ ಫಾರ್ಮಿಂಗ್ ಗೆ, ಪಬ್ಲಿಕ್ ಹೆಲ್ತ್ ಗೆ, ವೆಟರ್ನರಿ ಪ್ರಾಡಕ್ಟ್ ಗಳಿಗೆ, ಫಿಶರೀಸ್ ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನು ಮಾಡುತ್ತದೆ. ಮೈ ಲ್ಯಾಬ್ನ ಬಗ್ಗೆ ನಮಗೆ ಗೊತ್ತಿದೆ. ಪ್ರಪ್ರಥಮವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಕಂಪನಿ ಆಗಿಕೊಂಡು USAಯಲ್ಲಿ ಪ್ರಪ್ರಥಮವಾಗಿ ಲಾಂಚ್ ಆಗಿರತಕ್ಕಂಥ ಸಂಸ್ಥೆ ನೆಟ್ಸರ್ಫ್ ಅಂತ ಹೇಳುವಂಥದ್ದು. ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇಲ್ಲಿ 14,000 ಸ್ಕ್ವೇರ್ ಫೀಟ್ ಇರುವಂತಹ ಹೆಡ್ ಆಫೀಸ್, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಿಮಾಚಲ್ ಪ್ರದೇಶದಲ್ಲಿದೆ. ಇದು ಸಂಪೂರ್ಣವಾಗಿ ರಾಬೋಟಿಕ್ ಟೆಕ್ನಾಲಜಿಯಲ್ಲಿ, ಒಬ್ಬ ವ್ಯಕ್ತಿ ಕೂಡ ಇಲ್ಲದೆ ರಾಬೋಟಿಕ್ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡುವಂತದ್ದು. ಇದರಲ್ಲಿ ತುಂಬಾ ಫಾಸ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕೆಪಾಸಿಟಿ ಇದೆ. ಒಂದು 6,000 ಜಾರ್ಸ್ ಫುಡ್ ಸಪ್ಲಿಮೆಂಟ್ಸ್ ಇರ್ಬೋದು, 2.5 ಲಕ್ಷ ಕ್ಯಾಪ್ಸುಲ್ ಗಳನ್ನ ಒಂದೇ ಶಿಫ್ಟಿನಲ್ಲಿ ಕೆಪಾಸಿಟಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕೆಪಾಸಿಟಿ ಹೊಂದಿರತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ನಮಗೆ ಹೇಳಬಹುದು. ನೆಕ್ಸ್ಟ್ ಬಂದ್ಬಿಟ್ಟಿದ್ದು ಹೊಸ ಒಂದು ನ್ಯೂ ಪ್ರೊಡಕ್ಷನ್ ಯೂನಿಟ್ ನಮ್ದು ಪುಣೆಯಲ್ಲಿ. 30 ಎಕರೆ ಸ್ವಂತ ಜಾಗದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಹಾಗೂ ನಮಗೆ ಒಂದು ಮೈ ಲ್ಯಾಬ್ನ ಒಂದು ಲ್ಯಾಬ್ ಕೂಡ ಬರುವಂತಹ ಒಂದು ಪವರ್ಫುಲ್ ಆಗಿರತಕ್ಕಂತಹ ಒಂದು ಪ್ಲೇಸ್ ಅನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಟ್ಸರ್ಫಿನ ಪ್ರಾಡಕ್ಟ್ ಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಕೃಷಿಯ ಬಗ್ಗೆ ಒಂದು ವಿಚಾರನ ನಾನು ಹೇಳ್ತೇನೆ ನಿಮಗೆ. ಕೃಷಿ ಅಂದ್ರೆ ಏನು ಅಂತ ಯಾವುದೇ ಒಬ್ಬ ರೈತನಲ್ಲಿ ಕೇಳಬಹುದು. ಇವತ್ತು ಕೃಷಿ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಹಲವಾರು ವೇದಿಕೆಗಳಲ್ಲಿ ಕೇಳಿದ್ದೇನೆ, ಕರ್ನಾಟಕ, ಕೇರಳ, ತಮಿಳ್ನಾಡು ಎಲ್ಲ ಕಡೆ ಕೂಡ, ಹೈದರಾಬಾದ್ ಅಲ್ಲಿ ಕೂಡ ಕೆಲವು ಕೃಷಿಕರ ಹತ್ರ ನಾನೊಂದು ಕ್ವಶನ್ ಅನ್ನ ಕೇಳಿದ್ದೇನೆ, ಏನು ಅಗ್ರಿಕಲ್ಚರ್ ಅಂದ್ರೆ? ಆ ಕ್ವಶನ್ ಗೆ ನನಗೆ ಸಿಕ್ಕಿರುವಂತ ಆನ್ಸರ್ ಏನು ಅಂತ ಕೇಳಿದ್ರೆ, ಅಗ್ರಿಕಲ್ಚರ್ ಏನಂದೇನು, ನಾವು ಕೃಷಿ ಮಾಡ್ತೇವೆ, ಐಟಮ್ ಗಳನ್ನ ಸೇಲ್ ಮಾಡ್ತೇವೆ, ಗೊಬ್ಬರ ತಂದಾಕ್ತೇವೆ, ಅದರಲ್ಲಿ ದುಡ್ಡನ್ನ ನಾವು ತಗೊಳ್ತೇವೆ. ಇಷ್ಟು ಮಾತ್ರ ಒಬ್ಬ ಕೃಷಿಕನಾಗಿ ನನಗೆ ಹೇಳಿರುವಂತ ಮಾತು. ಆದ್ರೆ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಒಂದು 4 ಪದ್ಧತಿಗೆ ನಾವು ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಈ ಪದ್ಧತಿಯನ್ನ ತುಂಬಾ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಪದ್ಧತಿಯನ್ನ ಹೇಳಿದ್ರೇನೆ ನಿಮಗೆ ಕೃಷಿಕರು ಕಂಪ್ಲೀಟ್ ಆಗಿ ಶರಣಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಪದ್ಧತಿಯನ್ನ ಹೇಳಿಕೊಡ್ಲಿಕ್ಕೆ ಇಲ್ಲಿವರೆಗೆ ಯಾರು ಇರ್ಲಿಲ್ಲ. ಯಾವುದು ಆ ಪದ್ಧತಿ ಅಂತ ಕೇಳೋಣ. ಫಸ್ಟ್ ಏನ್ ಬೇಕು, ಮಣ್ಣಿನ ಫಲವತ್ತತೆ ಬೇಕು. ಆ ಮಣ್ಣಿನ ಫಲವತ್ತತೆಯನ್ನ ಮಾಡುವಂತ ಒಂದು ಪ್ರಾಡಕ್ಟ್ ನಮ್ಮಲ್ಲಿದೆ. 4 ಸೊಲ್ಯೂಷನ್, 4 ಪ್ರಾಬ್ಲಮ್ಗೆ ಅಥವಾ 4 ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡುವಂತ ಒಂದು ಪ್ರಾಡಕ್ಟ್ ನಮ್ಮದು. ಏನು ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ಕೇಳಿದ್ರೆ, ಫಸ್ಟ್ ನಮಗೆ ಭೂಮಿಯ ಫಲವತ್ತತೆ, ಎರಡನೇದಾಗಿ ಏನು ಬೇಕು, ಎರಡನೇದಾಗಿ ಬೇಕಾಗಿರುವಂತದ್ದು ನಮಗೆ ಟೋಟಲಿ ಆಗಿ ಸಿಗುವಂತದ್ದು ಬೀಜ,
ಬೀಜೋಪಚಾರ, ಕಾಂಡೋಪಚಾರ, ಬೇರೋಪಚಾರ ಅಂತ ಹೇಳುವಂಥದ್ದು ಎರಡನೇದು. ಮೂರನೇದು ಅಧಿಕ ಇಳುವರಿ. ನಾಲ್ಕನೇದು ಕೀಟ ಮತ್ತು ಶಿಲೀಂಧ್ರಗಳಿಂದ ರಕ್ಷಣೆ. ಈ ನಾಲ್ಕು ಪದ್ಧತಿಯಲ್ಲೇ ಕೃಷಿ ಮಾಡಬೇಕು ಯಾರು ಮಾಡದಿದ್ರು ಕೂಡ. ನೀವು ಫಸ್ಟ್ ಆಗಿ ಈ ನಾಲ್ಕು ಪದ್ಧತಿಯನ್ನು ಒಬ್ಬ ಕೃಷಿಕನಿಗೆ ಹೇಳಿಕೊಡ್ಲಿಕ್ಕೆ ತಯಾರಾದ್ರೆ 100% ಆಗಿ ಆ ಕೃಷಿಕ ನೀವು ಹೇಳೋದನ್ನ ಕೇಳಲಿಕ್ಕೆ ತಯಾರಾಗ್ತಾರೆ. ನೆಕ್ಸ್ಟ್ ಈ ಪ್ರಾಡಕ್ಟ್ ಏನು ಅಂತ ಹೇಳುವಂಥದ್ದನ್ನ ನೋಡುವ, ಹೇಗೆ ಮಣ್ಣಿನ ಫಲವತ್ತತೆಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳುವಂಥದ್ದನ್ನ ಒಂದೊಂದಾಗಿ ನಾವು ನೋಡೋಣ. ಇದರಲ್ಲಿ ಟೋಟಲಿ ಆಗಿ ನಮಗೆ ಫಸ್ಟ್ ಇರುವಂತ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ರೆ ಸ್ಟಿಮ್ ರಿಚ್ ಅಂತ ಹೇಳುವಂತ ಪ್ರಾಡಕ್ಟ್. ಸ್ಟಿಮ್ ರಿಚ್, ಸ್ಟಿಮ್ ರಿಚ್ ಅಂದ್ರೆ ಏನು? ಸ್ಟಿಮ್ ರಿಚ್ ನ ಬಗ್ಗೆ ನಾನು ಹೇಳೋದಕ್ಕಿಂತ ಮೊದಲು ಬಯೋಫಿಟ್ ಅಗ್ರಿಕೇರ್ ಸೊಲ್ಯೂಷನ್ ಫಾರ್ ಸಾಯಿಲ್ ಅಂಡ್ ಎಲ್ಲಾ ತರದ ಕ್ರಾಪ್ ಗಳಿಗೆ ಮತ್ತು ಎಲ್ಲಾ ತರದ ಮಣ್ಣಿಗೂ ಸೆಟ್ ಆಗುವಂತ ಒಂದು ಪ್ರಾಡಕ್ಟ್ ಅನ್ನ ನಮ್ಮ ಕಂಪನಿ ತಯಾರು ಮಾಡ್ತದೆ. ಮತ್ತೆ ಇದರಲ್ಲಿ ಗ್ರೂಪ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ರೆಕಗ್ನೈಸ್ಡ್ ಬೈ DSIR ಅಪ್ರೂವ್ಡ್ ಆಗಿರ್ತದೆ. ಬಯೋಅಗ್ರಿ ಪ್ರಾಡಕ್ಟ್ ಅಪ್ರೂವ್ಡ್ ಫಾರ್ ಆರ್ಗಾನಿಕ್ ಅಗ್ರಿಕಲ್ಚರ್ ಹಲವಾರು ಯೂನಿವರ್ಸಿಟಿಗಳಲ್ಲಿ ಅಪ್ರೂವ್ಡ್ ಆಗಿರ್ತಕ್ಕಂಥದ್ದಾಗಿರ್ತದೆ. ಅದೇ ರೀತಿ ಅಪ್ರೂವ್ಡ್ ಬೈ ಇಕೋಸರ್ಟ್ ಇನ್ಪುಟ್ಸ್ ನಾನಾಗೆ ಹೇಳಿದೆ, ಅಗ್ರಿಕಲ್ಚರ್ ಗಳ ಯೂನಿವರ್ಸಿಟಿ ಅಪ್ರೂವ್ಡ್ ಪ್ರಾಡಕ್ಟ್ ಗಳಾಗಿದೆ. ಎಲ್ಲಾ ಪ್ರಾಡಕ್ಟ್ ಗಳ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದು ಫುಲ್ಲಿ ಆರ್ಗಾನಿಕ್ ಆಗಿರ್ತದೆ, ಜೈವಿಕ ತಂತ್ರಜ್ಞಾನ ಆಗಿರ್ತದೆ, ಹರ್ಬಲ್ ಆಗಿರ್ತದೆ, ನಾನ್ ಕೆಮಿಕಲ್ ಆಗಿರ್ತದೆ, ನಾನ್ ಟಾಕ್ಸಿಕ್ ಆಗಿರ್ತದೆ, ಬಯೋಟೆಕ್ನಾಲಜಿ ಆಗಿರ್ತದೆ, ನ್ಯಾನೋ ಟೆಕ್ನಾಲಜಿ ಆಗಿರ್ತದೆ, ಕಾನ್ಸಂಟ್ರೇಟೆಡ್ ಆಗ್ತದೆ, ಇಂಟರ್ನ್ಯಾಷನಲ್ ಆಗಿರ್ತದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಆಗಿರ್ತದೆ. ಈ ಪ್ರಾಡಕ್ಟಿನ ಕ್ವಾಲಿಟಿಯನ್ನು ನೋಡಿದ್ರೆ ನಮಗೆ ಎಲ್ಲಿ ಬೇಕಿದ್ರು ಮಾತಾಡ್ಲಿಕ್ಕೆ ಆಗುವಂತ ಒಂದು ಪವರ್ಫುಲ್ ಆಗಿರುವಂತ ಪ್ರಾಡಕ್ಟ್. ಇದೊಂಥರ ಇಸ್ರೇಲ್ ಟೆಕ್ನಾಲಜಿ ಅಂತ ಹೇಳ್ಬಹುದು ಇದನ್ನ. ಅದೇ ರೀತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನ ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರ್ತದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರ್ತದೆ, ISO ಸರ್ಟಿಫೈಡ್ ಕಂಪನಿ ಆಗಿರ್ತದೆ. ಇದು ಸಾಯಿಲ್ ದ ಫೌಂಡೇಶನ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ. ಇವತ್ತು ಒಬ್ಬ ಮನುಷ್ಯನ ವ್ಯಕ್ತಿಯ ಬಾಡಿಗೆ, ಹ್ಯೂಮನ್ ಬಾಡಿಗೆ ಏನೆಲ್ಲ ಈ ನ್ಯೂಟ್ರಿಯೆಂಟ್ಗಳು ಬೇಕು, ಮೈಕ್ರೋ ನ್ಯೂಟ್ರಿಮೆಂಟ್ಸ್ಗಳು ಬೇಕು, ಇದೆಲ್ಲವೂ ಸಿಗದೆ 2 ಬಿಲಿಯನ್ ಪೀಪಲ್ಸ್ ಇವತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಇದೇ ರೀತಿಯಲ್ಲಿ ನಮ್ಮ ಭೂಮಿ ಕೂಡ, ನಮ್ಮ ಅಗ್ರಿಕಲ್ಚರ್ನ ಬಗ್ಗೆ ತುಂಬಾ ಪಠನೆ ಮಾಡಿದಂತವ್ರು ಹೇಳ್ತಾರೆ, ರೂಲ್ ಆಫ್ 18 ನ್ಯೂಟ್ರಿಯೆಂಟ್ಸ್ ನೆಸೆಸರಿ ಫಾರ್ ಪ್ಲಾಂಟ್ ಗ್ರೋತ್ ಮತ್ತು ಹ್ಯೂಮನ್ ಹೆಲ್ತ್. ಒಬ್ಬ ಮನುಷ್ಯನ ಹೆಲ್ತಿಗೆ ಮತ್ತು ಒಂದು ಪ್ಲಾಂಟ್ ಗ್ರೋತ್ ಆಗ್ಬೇಕಿದ್ರೆ 18 ತರದ ನ್ಯೂಟ್ರಿಯೆಂಟ್ಸ್ ಗಳು ಬೇಕು. ಯಾವುದೆಲ್ಲ ಅಂತ ಕೇಳಿದ್ರೆ ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಶ್ ಬೇಕು, ಕ್ಯಾಲ್ಸಿಯಂ ಬೇಕು, ಮ್ಯಾಗ್ನೀಸಿಯಂ ಬೇಕು, ಜಿಂಕ್ ಬೇಕು, ಬೊರಾನ್ ಬೇಕು, ಈ ರೀತಿ ಇರುವಂತ ಬೇರೆ ಬೇರೆ ತರದ ನ್ಯೂಟ್ರಿಯೆಂಟ್ಸ್ಗಳು ಬೇಕಾಗ್ತದೆ. ಸೊ ಇದೆಲ್ಲ ಇವತ್ತು ಭೂಮಿಗೆ ಸಿಗ್ತಾ ಇಲ್ಲ. ಆ ಸಿಗದ ಕಾರಣದಿಂದಾಗಿ ನಮ್ಮ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಸಿಗುವಂತ ಕೆಲಸ ಪ್ರಾರಂಭ ಆಗ್ತದೆ. ಇನ್ಕ್ರೀಸ್ ಸಾಯಿಲ್ ಆರ್ಗಾನಿಕ್ ಮ್ಯಾಟರ್ ಕಂಟೆಂಟ್ಗಳು, ಅದು ಏನ್ ಮಾಡ್ತದೆ, ಸಾಯಿಲ್ ನಲ್ಲಿರುವಂತ ಆರ್ಗಾನಿಕ್ ಮ್ಯಾಟರ್ ಅನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಆರ್ಗಾನಿಕ್ ಕಾರ್ಬನ್ ಅನ್ನ ಬೆಳೆಸಲಿಕ್ಕೆ ಕರೆಕ್ಟ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ. PH ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಈ ರೀತಿಯ ಒಂದು ಸಸ್ಟೈನೇಬಲ್ ಆಗಿರುವಂತ ಒಂದು ಸೊಲ್ಯೂಷನ್ ಅನ್ನ ಕೊಡುವಂತ ಒಂದು ಪ್ರಾಡಕ್ಟ್ ನಮ್ಮ ಆದ ಕಾರಣ ಸಾಯಿಲ್ ದ ಫೌಂಡೇಶನ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಮಣ್ಣಿಗೆ ಬೇಕಾಗಿರುವಂತ ಎಲ್ಲ ತರದ ನ್ಯೂಟ್ರಿಷನ್ಸ್ ಗಳು ನಮ್ಮಲ್ಲಿ ಸಿಗ್ತದೆ. ಸ್ನೇಹಿತರೆ, ಗಿಡಗಳು ಮಾತಾಡ್ತದೆ ಅಂತ ಹೇಳ್ತಾರೆ. ಗಿಡಗಳು ಹೇಗೆ ಮಾತಾಡ್ತದೆ ಅಂತ ಕೇಳಿದ್ರೆ ಬಾಯಿ ಬರಲ್ಲ ಅವುಗಳಿಗೆ, ಬಟ್ ಎಲೆಯ ಮೂಲಕ ನಮ್ಮಲ್ಲಿ ಮಾತಾಡ್ತದೆ. ಎಲೆಗಳ ಏನಾಗ್ತದೆ, ನನಗೆ ಏನು ಕಡಿಮೆ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ಎಲೆಗಳು ಮಾತಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ನೋಡಿ, ಡೆಡ್ ಲೀಫ್ ಅಂತ ಹೇಳ್ತೇವೆ, ಒಣಗಲಿಕ್ಕೆ ಆಗಿರುವಂತ ತಯಾರಾಗಿರುವಂತ ಡೆಡ್ ಲೀಫ್ ಹೇಗಿರ್ತದೆ ಅಂತ ನೋಡ್ಬೋದು ನಾವು. ಅದರ ಜೊತೆಗೆ ನಮಗೆ ಹೆಲ್ದಿ ಲೀಫ್ ಹೇಗಿರ್ತದೆ ಅಂತ ಹೇಳುವಂತದನ್ನ ನೋಡ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದೊಂದು ಎಲೆಗಳ ತುದಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ನೈಟ್ರೋಜನ್ ಡಿಫಿಷಿಯನ್ಸಿ ಬಂದ್ರೆ ಏನಾಗುತ್ತೆ ಅಂತ ಹೇಳುವಂತದನ್ನ ಇಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ನೈಟ್ರೋಜನ್ ಡಿಫಿಷಿಯನ್ಸಿ ಬಂದ್ರೆ ಏನಾಗುತ್ತೆ, ಅದೇ ರೀತಿಯಲ್ಲಿ ಫಾಸ್ಫರಸ್ ಬಂದ್ರೆ ಏನಾಗುತ್ತೆ, ಪೊಟ್ಯಾಶ್ ಬಂದ್ರೆ ಏನಾಗ್ತದೆ, ಮ್ಯಾಗ್ನೀಸಿಯಂ ಬಂದ್ರೆ, ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಏನಾಗ್ತದೆ, ಟೋಟಲಿ A to Z ಒಂದೊಂದು ಪ್ರಾಡಕ್ಟ್ ಗಳನ್ನ ಇಲ್ಲಿ ಕರೆಕ್ಟ್ ಆಗಿ ನಿಮಗೆ ಹೇಳಿದ್ದಾರೆ. ಒಂದೊಂದು ಪ್ರಾಡಕ್ಟ್ ಗಳನ್ನ ಒಂದೊಂದು ಕಡೆ ಕರೆಕ್ಟ್ ಆದ ರೀತಿಯಲ್ಲಿ ನಿಮಗೆ ಹೇಳಿದ್ದಾರೆ. ಆ ಎಲೆಗಳನ್ನ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಒಂದು ಎಲೆಗೆ ಯಾವ ರೀತಿಯ ಪ್ರಾಬ್ಲಮ್ಸ್ ಇದೆ ಒಂದು ಗಿಡಕ್ಕೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿರುವಂತ ಸೊಲ್ಯೂಷನ್ಸ್ ಅನ್ನ ನಾವು ಕೊಡ್ತಾ ಹೋದ್ರೆ ಆಟೋಮೆಟಿಕಲಿ ಒಬ್ಬ ರೈತ ಹ್ಯಾಪಿ ಆಗ್ತಾನೆ. ರೈತ ಹ್ಯಾಪಿ ಆಗಿ ರೈತನಿಗೆ ಆದಾಯ ಬಂದ್ರೆ ಯಾವತ್ತೂ ಕೂಡ ನಮ್ಮನ್ನ ಅವನು ಮರೆಯಲ್ಲ. ಫಸ್ಟ್ ಪ್ರಾಡಕ್ಟ್ ನಮ್ದು ಸ್ಟಿಮ್ ರಿಚ್.
ಏನಿದು ಸ್ಟಿಮ್ ರಿಚ್ ಅಂತ ಹೇಳಿದ್ರೆ, ಇದೊಂದು ಬಯೋಸಿಮ್ಯುಲೆಂಟ್ ಆಗಿರತಕ್ಕಂಥ ಪ್ರಾಡಕ್ಟ್, ಬಯೋಸಿಮ್ಯುಲೆಂಟ್ಸ್ ಅಂತ ಹೇಳ್ತಾರೆ. ಇದೊಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಆಗಿ ಇದನ್ನ ನಾವು ಯೂಸ್ ಮಾಡಬಹುದು, ಅಥವಾ ಗಿಡಗಳಿಗೆ ಬೇಕಾಗಿರುವಂತಹ ಇಮ್ಯುನಿಟಿ ಪವರ್ಸ್ ಅನ್ನ ಮತ್ತು ಸ್ಟ್ರೆಸ್ ರೆಸಿಸ್ಟೆನ್ಸಿ ಪವರ್ ಅನ್ನ ಕೊಡುವಂತ ಒಂದು ಪ್ರಾಡಕ್ಟ್ ಆಗಿ ನಾವು ಇದನ್ನ ಯೂಸ್ ಮಾಡಬಹುದು. ನಾನು ಹಾಗೆ ಹೇಳಿದೆ, ಬೀಜೋಪಚಾರ ಮಾಡ್ಲಿಕ್ಕೆ, ಕಾಂಡೋಪಚಾರ ಮಾಡ್ಲಿಕ್ಕೆ, ಬೇರೋಪಚಾರ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಬೀಜೋಪಚಾರ ಒಂದು ಎಕರೆ ಬೀಜೋಪಚಾರ ಮಾಡ್ಲಿಕ್ಕೆ 50 ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ, 50 ರೂಪಾಯಿ ಖರ್ಚಾಗುತ್ತೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಹಿಂದಿನ ಕಾಲ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಏನ್ ಮಾಡ್ತಾ ಇದ್ರು, ಒಂದು ಬೀಜೋಪಚಾರ ಮಾಡ್ಬೇಕಿದ್ರೆ ಸೆಗಣಿಯ ನೀರಿನಲ್ಲಿ ಬೀಜಗಳನ್ನ ಮುಳುಗಿಸಿ ಇಡ್ತಾ ಇದ್ರು. ಒಂದು ಬಾಳೆಯ ಗಿಡವನ್ನ ನೆಡುವಾಗ ಅದನ್ನ ಸ್ವಲ್ಪ ಹೊತ್ತು ಸೆಗಣಿ ನೀರಿನಲ್ಲಿ ಮುಳುಗಿಸಿ ಇಟ್ಟ ಮೇಲೆ ಇಡ್ತಾ ಇದ್ರು. ಸೊ ಇವತ್ತು ಜನರು ಏನ್ ಮಾಡ್ತಾರೆ, ಸೆಗಣಿ ನೀರಿನಲ್ಲಿ ಮುಳುಗಿಸಿ ಇಡುವಷ್ಟು ಟೈಮ್ ಇಲ್ಲ, ಫಿರ್ಡನ್ ಕಟ್ಟಿ ಇಡ್ತಾರೆ, ಅದರ ಬೇರಿಗೆ ಫಿರ್ಡನ್ ಅನ್ನ ಕಟ್ಟಿ ನೆಡ್ತಾರೆ. ಬಟ್ ಬಾಳೆಗೆ ಯಾವುದೇ ರೀತಿಯ ಒಂದು ರೋಗ ಬರಲ್ಲ. ಆದ್ರೆ ಆ ಬಾಳೆಕಾಯಿಯನ್ನ ಬಾಳೆಹಣ್ಣನ್ನ ತಿನ್ನಂತ ವ್ಯಕ್ತಿಯ ಕಿಡ್ನಿ 100% ಡಮರ್ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಸೊ ನಮ್ ಪ್ರಾಡಕ್ಟ್ ಏನ್ ಮಾಡುತ್ತದೆ ಅಂತ ಹೇಳಿದ್ರೆ, 100% ನ್ಯಾಚುರಲ್ ಆಗಿರುವಂತದ್ದು, ನಾನ್ ಕೆಮಿಕಲ್ ಆಗಿರುವಂತದ್ದು, ಹ್ಯೂಮಿಕ್ ಆಸಿಡ್, ಪಲ್ವಿಕ್ ಆಸಿಡ್, 26 ತರಗಳಲ್ಲಿ ಇರುವಂತಹ ಬೇರೆ ಬೇರೆ ತರದ ಆಸಿಡ್ಸ್ ಗಳು ಇದರಲ್ಲಿ ಇದೆ. ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಟೋಟಲಿ ನಿಮ್ಮ ನೀವು ಬೆಳೆಯುವ ಬೆಳೆಯ ಕಾಯಿಗಳ ಸೈಜ್ ಗಳನ್ನ ದೊಡ್ಡದು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಕಾಯಿಗಳ ಡ್ಯೂರೇಬಿಲಿಟಿಯನ್ನ, ನೀವು ತರಕಾರಿಗೆ ಸ್ಪ್ರೇ ಮಾಡಿದ್ರೆ ತರಕಾರಿ ಕಟ್ ಮಾಡಿಟ್ರೆ ಒಣಗಿ ಹೋಗಲ್ಲ, ಅಷ್ಟು ಫ್ರೆಶ್ ಆಗಿರುವಂತ ರೀತಿಯಲ್ಲಿ ಇರ್ತದೆ. ನಮ್ಮ ವೀರೇಶ್ ಅಂತ ಹೇಳುವಂತವ್ರು ಒಬ್ಬ ದೊಡ್ಡ ಕೃಷಿಕರಾಗಿರುವವರು, ನಮ್ಮಲ್ಲಿ ಇಲ್ಲಿ ತುಂಬಾ ವರ್ಕ್ ಮಾಡ್ತಾ ಇರುವವರು. ಆ ವ್ಯಕ್ತಿ ಅದರ ಗಿಡದ ಬೇರನ್ನ ತೋರಿಸಿ ಎಷ್ಟೋ ಜನರಿಗೆ ಆ ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಬೇರು ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ಬೆಳೀತದೆ. ವೈಟ್ ರೂಟ್ಸ್, ಗಿಡಗಳಿಗೆ 2 ಟೈಪಿನ ಬೇರುಗಳಿದೆ, ಒಂದು ಬಿಳಿಯ ಬೇರು, ಒಂದು ಕಪ್ಪು ಬೇರು. ಆ ಬಿಳಿಯ ಬೇರು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಪೋಷಕಾಂಶಗಳನ್ನ ತಿಂತದೆ, ಪೋಷಕಾಂಶಗಳನ್ನ ಗಿಡಗಳಿಗೆ ಲಭ್ಯ ಮಾಡಿಕೊಡ್ತದೆ. ಅದೇ ನಮ್ಮ ಕಪ್ಪು ಬೇರು ನೀರನ್ನ ಕುಡಿತದೆ. ಸೊ ಇವತ್ತು ವೈಟ್ ರೂಟ್ಸ್ ಕಂಪ್ಲೀಟ್ ಡೌನ್ ಆದ ಕಾರಣ ಗಿಡಗಳ ಬೆಳವಣಿಗೆಯಲ್ಲಿ ತೊಂದರೆ ಆಗ್ತಾ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ನಾವು ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಮಾಡಿಟ್ಟು ಮಾಸ್ಕ್ ಕಟ್ಟಿದಾಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಅಂತ ಪರಿಸ್ಥಿತಿ ಇವತ್ತಿನ ಗಿಡಗಳಿಗೆ ಬಂದಿದೆ. ಸೊ ಇದನ್ನ ಚೇಂಜ್ ಮಾಡ್ಲಿಕ್ಕೋಸ್ಕರ, ಈ ಗಿಡಗಳಿಗೆ ಬೇಕಾಗಿರುವಂತ ಎಲ್ಲ ತರದ ಪೋಷಕಾಂಶಗಳು ಇರುವಂತ ಒಂದು ಪ್ರಾಡಕ್ಟ್ ನಮ್ಮ ಸ್ಟಿಮ್ ರಿಚ್ ಅಂತ ಹೇಳುವಂತ ಮಾಸ್ಟರ್ ಪ್ರಾಡಕ್ಟ್ ಸ್ಟಿಮ್ ರಿಚ್. ಇದು ಏನ್ ಮಾಡ್ತದೆ, ಹೈಯರ್ ಹೀಲ್ಡ್ ಬೂಸ್ಟರ್ಡ್, ನಮಗೆ ಹೀಲ್ಡ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ರೂಟ್ ಟು ಫ್ರೂಟ್ ಡೆವಲಪ್ಮೆಂಟ್, ನಮ್ಮ ಅಡಿಯಿಂದ ಮುಡಿವರೆಗೆ ಅಂತ ಹೇಳಿದ ಹಾಗೆ ರೂಟಿನಿಂದ ಫ್ರೂಟ್ ವರೆಗೆ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಪ್ರಾಡಕ್ಟ್ ನಮ್ಮ ಈ ಸ್ಟಿಮ್ ರಿಚ್ ಅಂತ ಹೇಳುವಂತ ಪ್ರಾಡಕ್ಟ್. ಅದೇ ರೀತಿಯಲ್ಲಿ ಈ ಪ್ರಾಡಕ್ಟ್ ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡಿಬಿಟ್ಟು ರೈತರಿಗೆ ಪ್ರಾಫಿಟೆಬಿಲಿಟಿ ಮಾಡಿಕೊಡ್ತದೆ. ಇದು 1 ಲೀಟರ್ ನೀರಿಗೆ 2 ml ನಷ್ಟು ನಾವು ಮಿಕ್ಸ್ ಮಾಡಿ ಇದನ್ನ ಯೂಸ್ ಮಾಡಬಹುದು. ಇದು ನಮಗೆ ಡ್ರೆಂಚ್ ಮಾಡಿಯೂ ಕೊಡಬಹುದು, ಅಥವಾ ಪಾಲ್ಯುಲರ್ ಸ್ಪ್ರೇ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇದರಲ್ಲಿ ಇರುವಂತದ್ದು ಟೋಟಲಿ ಆಗಿ ರೂಟ್ ಟು ಫ್ರೂಟ್ ಡೆವಲಪ್ಮೆಂಟ್ ಅಂತ ಹೇಳಿದೆ. ಈ ರೀತಿಯಲ್ಲಿ ಗಿಡಗಳ ಡೆವಲಪ್ಮೆಂಟ್ಸ್ ಗಳನ್ನ ನಾವು ನೋಡಬಹುದು. ಒಂದೊಂದೇ ಸ್ಟೇಜಿಯಲ್ಲಿ, ಫಸ್ಟ್ ಸ್ಟೇಜ್ ಅಲ್ಲಿ ಗಿಡ ಮೊಡಕೆ ಬೆಳೀತದೆ, ಬೀಜೋಪಚಾರ ಮಾಡಿ ಹಾಕ್ತೇವೆ, ಆ ನಂತರ ನಾವು ಸ್ಪ್ರೇಯನ್ನ ಮಾಡಿದಾಗ ಗಿಡಗಳು ತುಂಬಾ ದೊಡ್ಡದಾಗಿ ಬೆಳೀತದೆ. ಹೂ ಬಂದಾಗ ಸ್ಪ್ರೇ ಮಾಡಿದ್ರೆ ಅದೆಲ್ಲವೂ ಕಾಯಿಯಾಗಿ ನಿರ್ಮಾಣ ಆಗ್ತದೆ. ಕಾಯಿ ಎಲ್ಲ ಕಾಯಿಗಳು ಕೂಡ ಉಳ್ಕೊಂಡು ಬಿಟ್ಟು ನಮಗೆ ಕ್ಲಿಯರ್ ಆಗಿರುವಂತಹ ಒಂದು ಫಸಲನ್ನ ಕೊಡುವಂತ ಕೆಲಸ ಕಾಯಿಗಳು ಮಾಡ್ತದೆ. ಇದು ಇದರಲ್ಲಿ ಇರುವಂತ ಡೆವಲಪ್ಮೆಂಟ್ಸ್ ಇರುವಂತ ಪ್ರಾಫಿಟ್ಸ್ ಗಳು. ಇವತ್ತು ಪ್ರತಿಯೊಬ್ಬ ರೈತ ಅನುಭವಿಸಿರುವಂತ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಬೀಜ ಜರ್ಮಿನೇಷನ್ ಆಗಲ್ಲ, ಮೊಳಕೆ ಒಡೆಯಲ್ಲ. 1/4 kg ಬೀಜವನ್ನ ಹಾಕಿದ್ರೆ ಅದರಲ್ಲಿ 1/4 kg ಮೊಳಕೆ ಒಡೆಯುತ್ತದೆ, 1/4 kg ವೇಸ್ಟ್ ಆಗಿ ಹೋಗ್ತದೆ. ಸೊ ನಮ್ಮ ನೆಟ್ಸರ್ಫಿನ ಬಯೋಫಿಟ್ ಪ್ರಾಡಕ್ಟ್ನ ಮೂಲಕ ಅಥವಾ ನಮ್ಮ ಸ್ಟಿಮ್ ರಿಚ್ ಅನ್ನ ಬೀಜೋಪಚಾರ ಮಾಡಿದ್ದೆ, ಅದರಲ್ಲಿ 90% ಮೊಳಕೆ ಒಡೀತದೆ ಅಂತ ಕಂಪನಿ ಹೇಳ್ತದೆ. ಬಟ್ ನಾನು ಎಕ್ಸ್ಪೀರಿಯನ್ಸಿನ ಮೂಲಕ ಹೇಳಬಲ್ಲೆ, 98% ನವರೆಗೆ ನಮಗೆ ಸೀಡ್ ಜರ್ಮಿನೇಷನ್ 100% ಆಗಿ ಆಗ್ತದೆ ಅಂತ ಹೇಳುವಂತದನ್ನ ಹೇಳಬಲ್ಲೆ. ನೆಕ್ಸ್ಟ್, ಪ್ರಾಪರ್ ಪ್ರೋಗ್ರೆಸ್ ಆಫ್ ವೈಟ್ ರೂಟ್ಸ್. ವೈಟ್ ರೂಟ್ಸ್ ಇನ ಡೆವಲಪ್ಮೆಂಟ್ಸ್ ಗೂ ಕೂಡ ತುಂಬಾ ಹೆಲ್ಪ್ ಮಾಡುವಂತದ್ದು ಈ ಪ್ರಾಡಕ್ಟ್ ಆಗಿರ್ತದೆ. ತುಂಬಾ ಕೆಲವು ಬೇರೆ ಪ್ರಾಡಕ್ಟ್ ಯೂಸ್ ಮಾಡದೇ ಇದ್ರೆ ಏನಾಗ್ತದೆ, ಪೂವರ್ ಬ್ರಾಂಚಿಂಗ್ ಬರ್ತದೆ, ನಮ್ಮಲ್ಲಿ ತುಂಬಾ ಗೆಲ್ಲುಗಳು ಜಾಸ್ತಿ ಬರ್ಲಿಕ್ಕೆ ಅಥವಾ ಎಲೆಗಳು ಜಾಸ್ತಿ ಬರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಕೆಲವು ಗಿಡಗಳಲ್ಲಿ ನಾವು ಬೆಳಿಗ್ಗೆ ನೋಡಿರ್ತೇವೆ ಫುಲ್ ಹೂ, ನಾಳೆ ಬೆಳಿಗ್ಗೆ ನೋಡುವ ಕಂಪ್ಲೀಟ್
ಉದುರಿರ್ತದೆ. ಸೊ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಭೂಮಿಯಲ್ಲಿ ಇರತಕ್ಕಂತಹ ಒಂದು ಆಕ್ಸಿಜನ್ ಲೆವೆಲ್ ನ ಕಡಿಮೆ ಆಗುದು, ಆಕ್ಸಿಜನ್ ಲೆವೆಲ್ ಕಡಿಮೆ ಆದ ಕಾರಣ ಈ ಪ್ರಾಬ್ಲಮ್ಸ್ ಗಳು ಸಂಭವಿಸ್ತದೆ. ಬಟ್ ಇದು ಇದನ್ನ ನಾವೇನ್ ಮಾಡಬಹುದು, ನಮ್ಮ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ಅದು ರಿಡಕ್ಷನ್ ಆಗಿ 100% ಆಗಿ ಫ್ಲವರ್ ಡ್ರಾಪಿಂಗ್ ಕಡಿಮೆ ಆಗಿ ನಮಗೆ ಉತ್ತಮ ಒಂದು ಇಳುವರಿಯನ್ನ ನೋಡಬಹುದು. ಕಾಯಿಗಳ ಸೈಜ್ಗಳನ್ನ ನೋಡಬಹುದು. ಒಂದೇ ರೀತಿಯ ಕಾಯಿಗಳು, ಒಂದೇ ರೀತಿಯ ದಾಳಿಂಬೆಗೆ ಯೂಸ್ ಮಾಡಿದವರು ಏನಾಗಿದೆ ಅಂತ ಹೇಳಿದ್ರೆ, ಅವರ ದಾಳಿಂಬೆಗೆ ಎಷ್ಟೋ ರೇಟ್ ಜಾಸ್ತಿ ಸಿಕ್ಕಿದೆ. ಕಾರಣ ಏನಂತ ಹೇಳಿದ್ರೆ, ದಾಳಿಂಬೆಯ ಸೈಜ್ ಕೂಡ ಒಂದೇ ಸೈಜ್ ಆಗಿಬಿಟ್ಟಿದೆ. ಸಿ ಟ್ರೀಟ್ಮೆಂಟ್ಗೆ ಹೇಗೆ ಬೇಕು ಅಂತ ಹೇಳುವಂತದನ್ನ ಇಲ್ಲಿ ಕರೆಕ್ಟ್ ಆಗಿ ಪಿಕ್ಚರ್ನ ಮೂಲಕ ಕೊಟ್ಟಿದ್ದಾರೆ. 1 ಲೀಟರ್ ನೀರಿಗೆ ಎಷ್ಟು ಬೇಕು ಅಂತ ಹೇಳುವಂತದನ್ನ ಯೂಸ್ ಮಾಡಿಬಿಟ್ಟು ನಾವು ಬೀಜೋಪಚಾರವನ್ನ ಮಾಡಬಹುದು, ಸಿ ಟ್ರೀಟ್ಮೆಂಟ್ ಅನ್ನ ಮಾಡಬಹುದು. ಬಿತ್ತಲಿಕ್ಕೆ ಕಷ್ಟ ಆಗುವಂತ ಯಾವ್ದಾದ್ರು ಬೀಜಗಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸ್ಪ್ರೇಯರ್ ತಗೊಂಡು ಸಣ್ಣ ನಮಗೆ ಬಾರ್ಬರ್ ಶಾಪಿನಲ್ಲಿ ಅಥವಾ ಸೆಲೂನ್ ಅಲ್ಲಿ ಸಿಗತಕ್ಕಂತ ಆ ರೀತಿಯ ಒಂದು ಸಣ್ಣ ಸ್ಪ್ರೇಯರ್ ಅನ್ನ ತಗೊಂಡು ಅದರಲ್ಲಿ ಸ್ಪ್ರೇ ಮಾಡಿ ನಾವು ಬಿತ್ತಿದ್ರು ಕೂಡ ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನ ನಮಗೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಬರುವಂತದ್ದು ಎನ್ ಪಿ ಕೆ, ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅಂತ ಹೇಳುವಂತದ್ದು. ಇದು ಗ್ರಾನ್ಯುಲ್ ಫಾರ್ಮೇಶನ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಇವತ್ತು ಮಾರ್ಕೆಟ್ ಅಲ್ಲಿ ಗ್ರಾನ್ಯುಲ್ ಫಾರ್ಮೇಶನ್ ಅಲ್ಲಿ 17:17 ಅಂತ ಹೇಳುವಂತದ್ದು, 20:20 ಅಂತ ಹೇಳುವಂತದ್ದು, 16:16, 17:17 ಅಥವಾ ಏನೆಲ್ಲ ತುಂಬಾ ಎನ್ ಪಿ ಕೆಗಳು ನಮಗೆ ಸಿಗ್ತಾ ಇದೆ. ಇಲ್ಲಿ ಏನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇದೆಲ್ಲ ಗ್ರಾನ್ಯುಲ್ ಫಾರ್ಮೇಶನ್ ಅಲ್ಲಿ ಸಿಗ್ತಾ ಇದೆ. ಗ್ರಾನ್ಯುಲ್ ಫಾರ್ಮೇಶನ್ ಅಲ್ಲಿ ಸಿಕ್ಕಿದ್ರೆ ಅದರಲ್ಲಿ ನಮಗೆ ಪರ್ಸೆಂಟೇಜ್ ಆಫ್ ಎನ್ ಪಿ ಕೆ ತುಂಬಾ ಕಡಿಮೆ ಇರ್ತದೆ. ಸೊ 40% ಮಾತ್ರ ನಮಗೆ ಸಿಗ್ತದೆ. ಆ ನಂತರ ಫಿಲ್ಲಿಂಗ್ ಮೆಟೀರಿಯಲ್ ಗಳ ಮೂಲಕ ಇದು ಕೊಡುವಂಥದ್ದು. ಸೊ ಇಲ್ಲಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಭಾರತದಲ್ಲಿ ಪ್ರಪ್ರಥಮವಾಗಿ ಲಿಕ್ವಿಡ್ ನಲ್ಲಿ ಎನ್ ಪಿ ಕೆಯನ್ನು ಕೊಟ್ಟಂತ ಸಂಸ್ಥೆ ಅಂತ ಹೇಳುವಂತ ಹೆಮ್ಮೆ ಕೂಡ ನಮ್ಮ ನೆಟ್ಸರ್ಫ್ ಸಂಸ್ಥೆಗೆ ಇದೆ. ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅಂತ ಹೇಳುವಂತದನ್ನ ಲಿಕ್ವಿಡ್ ಬೇಸ್ ನಲ್ಲಿ ಕೊಟ್ಟಿದ್ದಾರೆ. ಏನ್ ಮಾಡ್ತದೆ ಇದು ಅಂತ ಕೇಳಿದ್ರೆ, ನೀವು ಇದನ್ನ ಭೂಮಿಗೆ ಹಾಕಿದ ಕೂಡಲೇ ಇದರಲ್ಲಿ ಅಜಿಟೋ ಬ್ಯಾಕ್ಟೀರಿಯಾ ಅಂತ ಹೇಳುವಂತ ಬ್ಯಾಕ್ಟೀರಿಯಾ, ಪೊಟ್ಯಾಸ್ ಸಾಲೆಬಲ್ ಬ್ಯಾಕ್ಟೀರಿಯಾ, ಮೊಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನ ಆಡ್ ಮಾಡ್ತಾರೆ. ಇದನ್ನ ನಾವು ನೀರಿಗೆ ಮಿಕ್ಸ್ ಮಾಡಿ ಭೂಮಿಗೆ ಹಾಕಿದ್ದೇ ಆದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅನ್ನ ಗಿಡಗಳಿಗೆ ಕರೆಕ್ಟ್ ಆಗಿ ಲಭ್ಯವಾಗುವಂತೆ ಮಾಡ್ತದೆ. ಇವತ್ತು ಗಿಡಗಳಿಗೆ ಸಿಗ್ತಾ ಇಲ್ಲ. ಅದರ ಜೊತೆಗೆ ನಾವು ಇಲ್ಲಿವರೆಗೆ ಏನು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ದೇವೆ, ಕನ್ವರ್ಷನ್ ಆಗದೆ ಇರುವಂತಹ ಗೊಬ್ಬರಗಳನ್ನ ಕನ್ವರ್ಷನ್ ಮಾಡಿ ಗಿಡಗಳಿಗೆ ಕೊಡತಕ್ಕಂತ ಕೆಲಸ ಈ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ನಲ್ಲಿ ಇರತಕ್ಕಂತ ಬ್ಯಾಕ್ಟೀರಿಯಾಗಳು ಮಾಡ್ತದೆ. ಏನಾಗ್ತದೆ ಇದರಲ್ಲಿ, ಇದನ್ನ ನಾವು ಯೂಸ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಎನ್ ಪಿ ಕೆ ಅವೈಲೇಬಿಲಿಟಿಯನ್ನು ಜಾಸ್ತಿ ಮಾಡ್ತದೆ ಕ್ರಾಪಿಗೆ. ಅದೇ ರೀತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡ್ತದೆ, ಫರ್ಟಿಲೈಸರ್ ಕಾಸ್ಟ್ ಅನ್ನ ಫಾರ್ಮರ್ಗೆ ಕಡಿಮೆ ಮಾಡಿಕೊಡ್ತದೆ, ಆರ್ಗಾನಿಕ್ ಫಾರ್ಮಿಂಗ್ ಅಂತ ಹೇಳುವಂತದನ್ನ ನಾವು ಪ್ರಮೋಟ್ ಮಾಡಬಹುದು. ಅದೇ ರೀತಿಯಲ್ಲಿ ಇದನ್ನ ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ಕೊಡಬಹುದು, ಡ್ರೆಂಚಿಂಗ್ ಮಾಡಿ ಕೂಡ ಕೊಡಬಹುದು. ಯಾವುದೇ ಕಾರಣಕ್ಕೂ ಕೂಡ ಎನ್ ಪಿ ಕೆ ಅನ್ನ ಸ್ಪ್ರೇ ಮಾಡುವ ಹಾಗೆ ಇಲ್ಲ, ಸ್ಪ್ರೇ ಮಾಡುವ ಹಾಗೆ ಇಲ್ಲ. ಏನಾಗುತ್ತೆ ಒಂದೊಂದು ನೋಡಿ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಬ್ಯಾಕ್ಟೀರಿಯಾ, ಈ ಬ್ಯಾಕ್ಟೀರಿಯಾಗಳೆಲ್ಲವೂ ಕೂಡ ಕೆಲಸ ಮಾಡಿ ನಿಮಗೆ ಭೂಮಿಗೆ ಹಾಕಿದ ಕೂಡಲೇ ಅಲ್ಲಿ ಮಲ್ಟಿಪ್ಲೈ ಆಗಿ ಕೆಲಸಗಳನ್ನ ಪ್ರಾರಂಭ ಮಾಡ್ತದೆ. ಎನ್ ಪಿ ಕೆ ಅವೈಲೇಬಿಲಿಟಿ ಅನ್ನ ಜಾಸ್ತಿ ಮಾಡುವ ಮೂಲಕ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ನೋಡಿ, ನೈಟ್ರೋಜನ್ ಏನ್ ಮಾಡ್ತದೆ, ಗ್ರೀನ್ ಅಪ್ ಪ್ಲಾಂಟಿನ ಪ್ಲಾಂಟ್ ಅನ್ನ ಗ್ರೀನ್ ಅಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೆಲವು ಸಮಯದಲ್ಲಿ ನಾವು ನೈಟ್ರೋಜನ್ಸ್ ಅನ್ನ ಯಾಕೆ ಎನ್ ಪಿ ಕೆ ಅನ್ನ ನಮ್ಮ ಕಂಪನಿಯಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ ಅಂದ್ರೆ, ಈ ಗ್ರಾನ್ಯುಲ್ ಫಾರ್ಮೇಶನ್ ಅಲ್ಲಿ ಬಂದ್ರೆ ಎನ್ ಪಿ ಕೆ ಒಟ್ಟಿಗೆ ಮಿಕ್ಸ್ ಆಗಿ ಬರ್ತದೆ, ನಮ್ಮಲ್ಲಿ ಯಾಕೆ ಬೇರೆ ಬೇರೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಹೂ ಬರುವಂತ ಸಮಯದಲ್ಲಿ ಕೆಲವು ಗಿಡಗಳಿಗೆ ಹೂ ಬರುವಂತ ಸಮಯದಲ್ಲಿ ನೈಟ್ರೋಜನ್ ನ ಅಗತ್ಯತೆ ಇರುವುದಿಲ್ಲ. ನೈಟ್ರೋಜನ್ ನಾವು ಜಾಸ್ತಿ ಕೊಟ್ರೆ ಒಂದು ವೇಳೆ ಹೂ ಉದುರುವಂತ ಪರಿಸ್ಥಿತಿ ಕೂಡ ಬರಬಹುದು. ಸೊ ಅದರ ಕಾರಣವಾಗಿ ನೈಟ್ರೋಜನ್ ಅನ್ನ ನಾವು ಹೂ ಬರುವಂತ ಸಮಯದಲ್ಲಿ ಕೊಡಬೇಕಾಗಿಲ್ಲ. ಉಳಿದ ಟೈಮಲ್ಲಿ ನಾವು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅನ್ನು ಮಿಕ್ಸ್ ಮಾಡಿ ಕೊಡುವಂತದ್ದು. 1 ಲೀಟರ್ ನೀರಿಗೆ 2 ml ನಂತೆ ಮಿಕ್ಸ್ ಮಾಡಿ ನಾವು ಇದನ್ನ ಕೊಡಬಹುದು. ಇದನ್ನು ಶೇತಿನ ಜೊತೆಗೂ ಮಿಕ್ಸ್ ಮಾಡಬಹುದು, ನಾವು ಸ್ಟಿಮ್ ರಿಚ್ನ ಜೊತೆಗೂ ಮಿಕ್ಸ್ ಮಾಡಿ ಕೊಡುವುದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ. ಫಾಸ್ಫರಸ್ ಅಂತ ಹೇಳಿದ್ರೆ ಏನು ವೆಲ್ ಬೀಯಿಂಗ್ ಆಗಿ ನಮಗೆ ಹೆಲ್ಪ್ ಮಾಡ್ತದೆ, ಪೊಟ್ಯಾಶಿಯಂ ಅಂತ ಹೇಳುವಂತದ್ದು ಟೋಟಲಿ ಆಗಿ ನಮಗೆ ಆಲ್ ಅರೌಂಡ್ ನಲ್ಲಿ ವೆಲ್ ಬೀಯಿಂಗ್ ಆಗಿ ಹೆಲ್ಪ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುವಂತದ್ದು. ಕಾಂಡಗಳನ್ನು ಬೆಳೆಸುವಂತದ್ದು ಅಥವಾ ಹೂಗಳು ಕರೆಕ್ಟ್ ಆಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡುವಂತದ್ದು, ಎಲ್ಲದಕ್ಕೂ ಕೂಡ ಪೊಟ್ಯಾಶ್ ನಮಗೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಬರುವಂತದ್ದು ಇಸ್ ದ ಮಾಸ್ಟರ್ ಪ್ರಾಡಕ್ಟ್ ಶೇತ್. ಈ ಒಂದು ಪ್ರಾಡಕ್ಟ್ ಸಾಕು 1 ಕೋಟಿ ಬಿಸ್ನೆಸ್ ಅನ್ನ ತರ್ಲಿಕ್ಕೆ. ಯಾಕೆ ಅಂತ ಕೇಳಿದ್ರೆ, ಇಂತಹ ಒಂದು ಪ್ರಾಡಕ್ಟ್ ಬೇರೆಲ್ಲೂ ನಮಗೆ ಸಿಗ್ಲಿಕ್ಕಿಲ್ಲ. ನಾವು ಮಣ್ಣಿನ ಫಲವತ್ತತೆ ಅಂತ ನಾನು ಫಸ್ಟ್ ಹೇಳಿದ್ದೆ, ಫಸ್ಟ್ ನಮ್ಮದೇನು ಮಣ್ಣಿನ ಫಲವತ್ತತೆ. ಮಣ್ಣಿನ ಫಲವತ್ತತೆಗೆ ನಾವು ಏನ್ ಮಾಡ್ತಾ ಇದ್ದೇವು, ಹಟ್ಟಿ ಗೊಬ್ಬರವನ್ನ ಯೂಸ್ ಮಾಡ್ತಾ ಇದ್ದೇವು, ಸೆಗಣಿ ಗೊಬ್ಬರವನ್ನ ಯೂಸ್ ಮಾಡ್ತಾ ಇದ್ದೇವು, ಆಮೇಲೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಇಂಥದನ್ನ ಯೂಸ್ ಮಾಡ್ತಾ ಇದ್ದೇವು. ಈ
ಕುರಿ ಗೊಬ್ಬರ ಯಾವುದೇ ಗೊಬ್ಬರಗಳನ್ನು ನಾವು ಯೂಸ್ ಮಾಡಿದಾಗ ಈ ಗೊಬ್ಬರದಲ್ಲಿ ಇರತಕ್ಕಂಥ ಸೂಕ್ಷ್ಮಾಣುಗಳು ಮತ್ತು ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಗಳು ಮರ್ಜಾಗಿ ಅಲ್ಲಿ ಒಂದು ಜೈವಿಕ ಕ್ರಿಯೆಗಳು ನಡೀತಾ ಇತ್ತು. ಇವತ್ತು ಆ ಜೈವಿಕ ಕ್ರಿಯೆ ನಡೀತಾ ಇದೆಯಾ? ಯಾವುದೇ ಕ್ರಿಯೆಗಳು ನಡೀತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಗಳು ಕಂಪ್ಲೀಟ್ ಆಗಿ ನಶಿಸಿ ಹೋಗಿದೆ. ನಾವು ಉಪಯೋಗಿಸುವಂತ ರಾಸಾಯನಿಕ ಗೊಬ್ಬರದಿಂದಾಗಿ ಕಂಪ್ಲೀಟ್ ಆಗಿ ಅದು ನಶಿಸಿ ಹೋಗಿದೆ. ಇದನ್ನ ಒಂದು ಸೊಲ್ಯೂಷನ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡಬಹುದು, ನಾವು ಹಟ್ಟಿ ಗೊಬ್ಬರವನ್ನ ಇವತ್ತು ನಮ್ಗೆ ಎಲ್ರಿಗೆ ಹೇಳಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ, ಹಟ್ಟಿ ಗೊಬ್ಬರ ಕೆಲವು ಮನೆಯಲ್ಲಿ ಇದೆ, ಕೆಲವು ಮನೆಯಲ್ಲಿ ಇಲ್ಲ. 1 ಎಕರೆ ಹಟ್ಟಿ ಗೊಬ್ಬರ ಹಾಕ್ಬೇಕಿದ್ರೆ ನಮಗೆ ಮಿನಿಮಮ್ ಅಂತ ಹೇಳಿದ್ರು 10,000 ರೂಪಾಯಿ ಖರ್ಚಿದೆ. ಹಟ್ಟಿ ಗೊಬ್ಬರವನ್ನ ಹೊರ್ಲಿಕ್ಕೆ ಹೇಳಲಿಕ್ಕೆನೆ ತುಂಬಾ ಕಷ್ಟ ಆಗ್ತದೆ, ಜನನೇ ಸಿಗಲ್ಲ. ಅವತ್ತು ಯಾರಾದ್ರೂ ಒಬ್ಬ ಕೆಲಸದವ್ರು ಇದ್ರೆ ಅವತ್ತು ರಜೆ ಮಾಡ್ತಾರೆ ಹಟ್ಟಿ ಗೊಬ್ಬರ ಹೊರತು. ಯಾಕೆ? ಸ್ಮೆಲ್ ಬರುತ್ತೆ ಸರ್, ಅದು ವಾಸನೆ ಬರುತ್ತೆ ಸರ್ ಅಂತ ಹೇಳ್ತಾರೆ. ಸೊ ಶೇತ್ ಅಂತ ಹೇಳುವಂತ ಪ್ರಾಡಕ್ಟ್, ಇಟ್ಸ್ ಅ ಮಾಸ್ಟರ್ ಪ್ರಾಡಕ್ಟ್. 1-4 ಟನ್ ಹಟ್ಟಿ ಗೊಬ್ಬರದಲ್ಲಿ ಎಷ್ಟು ಸೂಕ್ಷ್ಮಾಣುಗಳು ಉತ್ಪಾದನೆ ಆಗ್ತದೆ, ಅಷ್ಟು ಸೂಕ್ಷ್ಮಾಣುಗಳು ಈ ಶೇತಿನ ಮೂಲಕ ಉತ್ಪಾದನೆ ಆಗಿ ಅದು ಭೂಮಿಯಲ್ಲಿ ಬಿದ್ದು ಆಕ್ಟಿವ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡ್ಲಿಕ್ಕೆ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ ಆಗಿರ್ತದೆ. ಇದು ಕೂಡ ಬಯೋಸಿಮಿಲೆನ್ಸ್ ಪ್ರಾಡಕ್ಟ್ ಆಗಿರ್ತದೆ. ಇದನ್ನ ತುಂಬಾ ನಮಗೆ ನ್ಯೂಟ್ರಿಯೆಂಟ್ಸ್ ಅವೈಲೇಬಲ್, ಇದಕ್ಕೆ ಗಿಡಗಳಿಗೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಜೊತೆಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಕೂಡ ಸೇರಿದೆ. ಮೈಕ್ರೋ ನ್ಯೂಟ್ರಿಯೆಂಟ್ ಇವತ್ತು ಹೊರಗಡೆ ತುಂಬಾ ಕಡೆ ಸಿಗ್ತದೆ, ಬಟ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಸಿಗುದಿಲ್ಲ. ಆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ಎಷ್ಟು ಬೇಕು, ಭೂಮಿಗೆ ಎಷ್ಟು ಬೇಕು, ಅದನ್ನ ಕೊಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಇನ್ಕ್ರೀಸ್ ಆರ್ಗಾನಿಕ್ ಕಾರ್ಬನ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ತದೆ, ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಗಳನ್ನ ಭೂಮಿಯಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡತಕ್ಕಂಥ ಪ್ರಾಡಕ್ಟ್ ಶೇತ್ ಅಂತ ಹೇಳುವಂಥದ್ದು. ನಮಗೆ ಗೊತ್ತಿದೆ ಮಣ್ಣಿನ ಫಲವತ್ತತೆ ಆದ್ರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಮಣ್ಣಿನಲ್ಲಿ ಎರೆಹುಳುಗಳು ಬರಲಿಕ್ಕೆ ಪ್ರಾರಂಭ. ಎರೆಹುಳುಗಳು ಬಂದ್ರೆ ಸಾಧಾರಣ 1-20 ಫೀಟ್ ಆಳದವರೆಗೆ ಮೇಲೆ ಕೆಳಗೆ ಮಣ್ಣನ್ನ ತಿಂದು ಮಣ್ಣಿನಲ್ಲಿ ಜೀವಿಸ್ತದೆ. ಅದಕ್ಕೆ ಹೇಳುವಂಥದ್ದು ಕೃಷಿಕನ ಮಿತ್ರ, ರೈತನ ಮಿತ್ರ ಎರೆಹುಳು ಅಂತ ಹೇಳುವಂಥದ್ದು. ಎರೆಹುಳುಗಳನ್ನ 2 ತುಂಡು ಮಾಡಿದ್ರು ಕೂಡ ಅದು ಸಾಯಲ್ಲ, 1 ಚೂರು ನೀವು ಯೂರಿಯಾವನ್ನ ಹಾಕಿದ್ರೆ ಸತ್ತೋಗ್ಬಿಡ್ತದೆ. ಬಟ್ ಸೂಕ್ಷ್ಮಾಣುಗಳು ನಮ್ಮ ಭೂಮಿಯಲ್ಲಿ ಇರಬೇಕಿದ್ರೆ ನಾವು ಇಂತಹ ಪ್ರಾಡಕ್ಟ್ಸ್ ಗಳನ್ನ ನಾವು ಯೂಸ್ ಮಾಡಿದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಆಗ್ತದೆ, ವೈಟ್ ಬೇರುಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಣ್ಣಿನ ಫಲವತ್ತತೆ ಆಯ್ತು ಅಂತ ಹೇಳಿದ್ರೆ ಭೂಮಿಯಲ್ಲಿ ನೀರು ಕರೆಕ್ಟ್ ಆಗಿ ಕೆಳಗಡೆ ಇಳಿದು ಹೋಗ್ತದೆ, ಅದು ನಮಗೆ ಪ್ಲಸ್ ಆಗಿರುವಂತದ್ದು. ಇದು ಒಂದು ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಆಗಿ ಸಹ ಇದನ್ನು ನಾವು ಯೂಸ್ ಮಾಡಬಹುದು. 1 ಲೀಟರ್ ನೀರಿಗೆ 2 ml ನಾಗಿ ಇದನ್ನ ಯೂಸ್ ಮಾಡಬಹುದು. ಇದು ನಾವು ಡ್ರಿಪ್ ಇರಿಗೇಷನ್ ನಲ್ಲಿ ಕೊಡಬಹುದು, ಟ್ರೆಂಚಿಂಗ್ ನಲ್ಲಿ ಕೊಡಬಹುದು, ಫ್ಲಡ್ ಇರಿಗೇಷನ್ ನಲ್ಲೂ ಕೂಡ ನಾವು ಕೊಡುವಂತಹ ಕೆಲಸಗಳನ್ನ ಮಾಡಬಹುದು. ಇದು ನೋಡಿ ಇದು ಹೇಗಿದೆ ಅಂತ ಹೇಳಿದ್ರೆ, ಎರೆಹುಳುಗಳು ಈ ರೀತಿಯಲ್ಲಿ ನಮಗೆ ಬರ್ಲಿಕ್ಕೆ, ಎಕಾಲಜಿಕಲ್ ಫಾರ್ಮಿಂಗ್ ಅಂತ ಹೇಳುವಂಥದ್ದು ಇದೊಂಥರ ಡಿಫ್ರೆಂಟ್ ಆಗಿರುವಂಥದ್ದು. ಡಿಫ್ರೆಂಟ್ ಅಂತ ಹೇಳಿದ್ರೆ, ಇವತ್ತು ಹಟ್ಟಿ ಗೊಬ್ಬರದಲ್ಲಿ ಏನು ಸೂಕ್ಷ್ಮಾಣುಗಳು ಉತ್ಪಾದನೆ ಆಗ್ತದೆ, ಆ ಸೂಕ್ಷ್ಮಾಣುಗಳನ್ನ ಬರೀ 15 ದಿವಸಗಳಲ್ಲಿ ನೀವು ನೋಡಬಹುದು. ಎಷ್ಟೋ ಜನ ಒಂದು ಫ್ಲಾಟ್ ಅಲ್ಲಿ ಇವತ್ತು ಇರುವವರು ಕೂಡ ಅವರ ಒಂದು ಚಟ್ಟಿಯಲ್ಲಿ ಇಟ್ಟಿರತಕ್ಕಂಥ ಗಿಡಗಳಿಗೆ ಹಾಕಿ ಕೂಡ ಅಲ್ಲಿ ಎರೆಹುಳು ಬಂದದನ್ನ ಕಾಣಬಹುದು. ನಾನೊಂದ್ಸಲ ಬ್ಯಾಂಗ್ಳೂರಲ್ಲಿ ಒಬ್ಬರ ಮನೆಗೆ ಹೋಗಿದ್ದೆ. ಆ ಮನೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, RDS ಸರ್ ಅಂತೇಳಿ ಒಬ್ರು ಇದ್ದಾರೆ, ಅವರ ಒಂದವರ ಮನೆಯಲ್ಲಿ ಒಂದು ಶೇತಿನ ಬಾಟ್ಲಿಯನ್ನು ಅವರ ಬಚ್ಚಲ್ ಮನೆಯಲ್ಲಿ ತೊಳೆದಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆಟೋಮೆಟಿಕಲಿ ಎರೆಹುಳುಗಳು ಬಂದ್ಬಿಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಂತ ಪವರ್ಫುಲ್ ಆಗಿರುವಂತ ಒಂದು ಪ್ರಾಡಕ್ಟ್ ನಮ್ಮ ಶೇತ್ ಅಂತ ಹೇಳುವಂತ ಪ್ರಾಡಕ್ಟ್. ಈಗ ನೋಡಿ, ಡೆಡ್ ಸಾಯಿಲ್ ಅಂತ ಹೇಳ್ತಾರೆ ನಾವು. ಡೆಡ್ ಸಾಯಿಲ್ ಅಂದ್ರೆ ಇಲ್ಲಿ ಒಂದು ಬೀಜ ಹಾಕಿದ್ರೆ ಮೊಳಕೆ ಹೊಡೆಯಲ್ಲ. ಇದು ನೆಕ್ಸ್ಟ್ ಬರುವಂತದ್ದು ನಮಗೆ ಮೀಡಿಯಂ ಸಾಯಿಲ್. ಮೀಡಿಯಂ ಸಾಯಿಲ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಡೆವಲಪ್ ಆಗ್ತಾ ಇರುವಂತ ಹೆಲ್ದಿ ಸಾಯಿಲ್ ಆದ್ರೆ, ನಾವು ನೋಡಿ ನಾವು ಕೈಯಲ್ಲಿ ಹಿಡಿದ್ರೆ ಕೈಯಲ್ಲಿ ಅಂಟಲ್ಲ, ಅಷ್ಟು ಕ್ವಾಲಿಟಿ ಆಗಿರುವಂತ ಒಂದು ಹೆಲ್ದಿ ಸಾಯಿಲ್ ಆಗಿ ಇರುವಂತ ಸಾಯಿಲ್ ಆಗಿ ನಮಗೆ ಈ ಸೇತಿನ ಮೂಲಕ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನೆಕ್ಸ್ಟ್ ಇರುವಂತದ್ದು ಬಯೋ 99. ಅಂದ್ರೆ ಒಂದು ಸಿಂಪಲ್ ಸ್ಟಿಕ್ಕರ್ ಆಗಿ, ಗಮ್ಮರ್ ಆಗಿ ನಾವು ಯೂಸ್ ಮಾಡಬಹುದು. PH ಬ್ಯಾಲೆನ್ಸರ್ ಆಗಿ ಯೂಸ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಭೂಮಿಗೆ ಹಾಕುವಾಗಿಲ್ಲ. ಸ್ಟಿಮ್ ರಿಚ್ ಮತ್ತು ಇಂಟ್ಯಾಕ್ಟ್ ಜೊತೆಗೆ ಮಾತ್ರ ಯೂಸ್ ಮಾಡ್ಲಿಕ್ಕೆ ಇರುವಂತದ್ದು. ಸ್ಪ್ರೇಗೆ ಮಾತ್ರ ಯೂಸ್ ಮಾಡುವಂತದ್ದು, ಭೂಮಿಗೆ ಹಾಕ್ಲಿಕ್ಕೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಇಲ್ಲ. ಇದು ಫಂಗಿಸೈಡ್ ನ ಅಥವಾ ಫಿಸ್ಟಿಸೈಡ್ಸ್ ನ ಹರ್ಬಿಸೈಡ್ಸ್ ನ ಎಕ್ಸ್ಪೆನ್ಸ್ ಅನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಅದೇ ರೀತಿಯಲ್ಲಿ ಗಿಡಗಳಿಗೆ ಕರೆಕ್ಟ್ ಆಗಿ ಸ್ಪ್ರೇ ಆಗ್ಲಿಕ್ಕೆ, ಸ್ಪ್ರೆಡ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಇಲ್ಲಿ ನೋಡಿ, ನಾರ್ಮಲ್ ಸ್ಪ್ರೇಯಲ್ನಲ್ಲಿ ಬರುವಂತ ರಿಸಲ್ಟ್ ಗಳು, ಇದು BIO99 ಯೂಸ್ ಮಾಡಿದ್ರೆ ಈ ರೀತಿ ಇರ್ತದೆ. ಅಲ್ಲಲ್ಲಿ ಔಷಧಿಗಳು ವೇಸ್ಟ್ ಆಗಲ್ಲ, ಔಷಧಿಗಳು ಅಲ್ಲಲ್ಲಿ ವೇಸ್ಟ್ ಆಗಲ್ಲ. ಟೋಟಲಿ ಆಗಿ ಗಿಡಗಳಿಗೆ ಎಲ್ದು ಕೊಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಮಿಕ್ಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡಬಹುದು, ಸ್ಪ್ರೇಯರ್ ಎಡಿಕ್ಟಿವ್ ಆಗಿ, ಸ್ಟಿಕ್ಕರ್ ಆಗಿ, ಗಮ್ಮರ್ ಆಗಿ, ಅದೇ ರೀತಿಯಲ್ಲಿ ವಾಟರ್ ಅಂಡ್ ಸಾಯಿಲ್ PH ಬ್ಯಾಲೆನ್ಸರ್ ಆಗಿ ನಮಗೆ ಇದನ್ನ ಯೂಸ್ ಮಾಡುವಂತ ಅವಕಾಶ ಇದೆ. ಅದರ ಜೊತೆಗೆ
ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಹೆವಿ ರೈನ್ ಅಲ್ಲಿ ಕೂಡ ನಾವು ಸ್ಪ್ರೇ ಮಾಡಿದ್ರೆ ಗಿಡಗಳಿಗೆ ಅದನ್ನ ಕರೆಕ್ಟ್ ಆಗಿ ತಲುಪಿಸುವಂತ ಕೆಲಸಗಳನ್ನ ಈ ಬಯೋ19 ಅಂತ ಹೇಳುವಂತ ಪ್ರಾಡಕ್ಟ್ ಮಾಡ್ತದೆ. ಇದು ತುಂಬಾ ಅದು ಸ್ವಲ್ಪ ಕಾಸ್ಟ್ಲಿ ಆಗಿರ್ತದೆ, 1399 ರೂಪಾಯಿ ಇದಕ್ಕೆ 500 ml ಗೆ ಇರ್ತದೆ. ಸೊ ಇದನ್ನ ರೈತರಿಗೆ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ನಾವು ಕೊಡಬೇಕು, ಅಷ್ಟು ಮಾತ್ರ ನಾವು ಕೊಡುವಂತ ಕೆಲಸಗಳನ್ನ ಮಾಡಬೇಕು. ನೆಕ್ಸ್ಟ್ ಬರುವಂತದ್ದು ಇಂಟ್ಯಾಕ್ಟ್ ಅಂತ ಹೇಳುವಂಥದ್ದು. ಇಂಟ್ಯಾಕ್ಟ್ ಅಂದ್ರೆ ಏನು? ಇದೊಂಥರ ಕೀಟನಾಶಕ ಅಂತ ನಾವೇನು ಕರಿತೇವೆ, ಆದ್ರೆ ವಿಷವಲ್ಲ. ಒಬ್ಬ ವ್ಯಕ್ತಿ ಕುಡಿದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇದರಲ್ಲಿ ವಿಷ ಇಲ್ಲ, ಬೇರೆ ಬೇರೆ ತರದ ಒಗರ್ ಇರುವಂತ, ಚೊಗರ್ ಇರುವಂತ, ಕೈ ಇರುವಂತ, ಇಂತಹ ಎಲೆಗಳ ಗಿಡಗಳ ತೊಗರಿನಿಂದ ಮಾಡಿರತಕ್ಕಂತ ಈ ಪ್ರಾಡಕ್ಟ್ ಇಂಟ್ಯಾಕ್ಟ್ ಅಂತ ಹೇಳೋದು. ಇನ್ಸೆಕ್ಟಿಸೈಡ್ ಅಂತ ನಾವೇನು ಕರಿತೇವೆ, ಬೇರೆ ಬೇರೆ ಸಕ್ಕಿಂಗ್ ಫೆಸ್ಟ್ಗಳಿರ್ಬೋದು ಅಥವಾ ಬೇರೆ ಬೇರೆ ತರದ ಕೀಟಗಳ ಬಾಧೆಯಿಂದ ನಮಗೆ ಮುಕ್ತಿ ಸಿಗುವಂತ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ ನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದನ್ನ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಇದು ಒಳ್ಳೆ ಒಂದು ಸುಗಂಧ ಆಗಿರ್ತದೆ. ಇದಕ್ಕೆ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಅಮಾವಾಸ್ಯೆಯ ಮರುದಿವಸ ನಾವು ಸ್ಪ್ರೇ ಮಾಡಿದ್ರೆ ನಮಗೆ ತುಂಬಾ ರಿಸಲ್ಟ್ ಜಾಸ್ತಿ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಅಮಾವಾಸ್ಯ ದಿವಸ ಕೀಟಗಳು ಸಮ್ಮಿಲನ ಆಗ್ತದೆ, ಸಮ್ಮಿಲನದ ಮರುದಿವಸ ಮೊಟ್ಟೆ ಇಡ್ಲಿಕ್ಕೋಸ್ಕರ ಒಳ್ಳೆಯ ಎಲೆಗಳನ್ನ ಸರ್ಚ್ ಮಾಡಿ ಹೋಗ್ತದೆ. ನಿಮ್ ತೋಟದಲ್ಲಿ ಒಂದು ಒಳ್ಳೆಯ ಎಲೆಗಳು ಕಂಡ್ರೆ ಆ ಒಳ್ಳೆ ಎಲೆಗಳಲ್ಲಿ ಮೊಟ್ಟೆ ಇಡ್ತದೆ, ಮೊಟ್ಟೆ ಇಟ್ಟರೆ ಆ ಎಲೆಗಳಿಗೆ ತೂತು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಟೋಟಲಿ ಆಗಿ ಹೋಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆ ಎಲೆಗಳು ಮಡಿಚಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಕೀಟಗಳ ಬಾಧೆ ಸ್ಟಾರ್ಟ್ ಆಯ್ತು ಅಂತ ಲೆಕ್ಕ. ಈ ಪ್ರಾಡಕ್ಟ್ ಅನ್ನ ನೀವು ಆ ಗಿಡಗಳಿಗೆ ಅಮಾವಾಸ್ಯೆ ಮರುದಿವಸ ಸ್ಪ್ರೇ ಮಾಡಿದ್ರೆ ಆ ಕೀಟಗಳು ಆ ಸ್ಮೆಲ್ಗೆ ಅಟ್ರಾಕ್ಟ್ ಆಗ್ತವೆ. ಆ ಅಟ್ರಾಕ್ಟ್ ಆಗದ ಕೂಡಲೇ ಆ ಕೀಟಗಳು ಏನಾಗ್ತದೆ, ಅದುಗಳ ಬಾಯಿ ಅಲ್ಲಿಗೆ ಅಂಟಿ ಹೋಗ್ತದೆ. ಆ ನಂತರ ಅವುಗಳಿಗೆ ಆಹಾರವನ್ನು ಸೇವಿಸಲಿಕ್ಕೋ ಅಥವಾ ರೀಪ್ರೊಡಕ್ಷನ್ ಮಾಡ್ಲಿಕ್ಕೋ ಆಗದೆ ಅವುಗಳು ಸತ್ತು ಹೋಗ್ತದೆ. ಕೀಟಗಳ ಬಾಧೆಯಿಂದ ನಾವು ಸಂಪೂರ್ಣವಾದ ಮುಕ್ತಿಯನ್ನು ನಾವು ಹೊಂದಬಹುದು. ಇವತ್ತು ನಾವು ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಾಗ ಏನಾಗ್ತದೆ, ಕೀಟಗಳ ಬ್ರೈನ್ ಕೂಡ ಬೆಳೆದಿದೆ. ಅವುಗಳು ನಾವು ಔಷಧಿಯನ್ನ ಸ್ಪ್ರೇ ಮಾಡ್ಲಿಕ್ಕೆ ರೆಡಿ ಮಾಡುವಾಗಲೇ ಅವುಗಳ ರೆಸ್ಪಿರಿಟಿವ್ ಪವರ್ ಅನ್ನ ಬ್ಲಾಕ್ ಮಾಡಿ ಅಲ್ಲಿ ಕೂತ್ಕೊಳ್ತದೆ. ಅದರ 15 ದಿವಸ ಕಳೆದ ಮೇಲೆ ಅದರ ಪವರ್ ಕಡಿಮೆ ಆದ ಕೂಡಲೇ ಎಗ್ಗೈನ್ ಅಟ್ಯಾಕ್ ಮಾಡಿ ಆ ರೈತನ ಒಳ್ಳೆಯ ಬೆಳೆಗಳನ್ನ ನಾಶ ಮಾಡ್ತದೆ. ಸೊ ಇಂಟ್ಯಾಕ್ಟ್ ಆಗಿದ್ರೆ ಏನ್ ಮಾಡ್ತದೆ, ಅವುಗಳ ಬಾಯಿಗಳನ್ನೇ ಅಂಟಿಸಿ ಅಲ್ಲಿಗೆ ಸಾಯಿಸ್ತವೆ. ಆದ ಕಾರಣ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಇದು ಈ ಪ್ರಾಡಕ್ಟ್ನ ಮೂಲಕ. ಇದನ್ನ ಮಿಕ್ಸ್ ಮಾಡುವಂತದ್ದು ಹೀಗೆ, ಇಂಟ್ಯಾಕ್ಟ್ 2 ml/L ವಾಟರ್ಗೆ, ಅದೇ ರೀತಿಯಲ್ಲಿ 10,000 PPM ನೀಮ್ ಆಯಿಲ್ ಸಿಗ್ತದೆ. ಆ ನೀಮ್ ಆಯಿಲ್ ಅನ್ನ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡಿ ನಾವು ಹಾಕಿದ್ರೆ ಅದೇ ರೀತಿಯಲ್ಲಿ 3 ಲೀಟರ್ಗೆ 1 ml BIO19 ಅನ್ನ ಮಿಕ್ಸ್ ಮಾಡಿ ನಾವು 15 ದಿವಸ ಅಥವಾ 15 ದಿವಸಕ್ಕೊಮ್ಮೆ ಹೊಡೆದ್ರೆ ಖಂಡಿತವಾಗ್ಲೂ ಕೀಟಗಳ ಬಾಧೆಯಿಂದ ನಾವು ಮುಕ್ತಿಯನ್ನ ಪಡಿಬಹುದು. ಬೇರೆ ಬೇರೆ ತರದ ಕೀಟಗಳಿದೆ, ಆ ಎಲ್ಲಾ ಕೀಟಗಳಿಗೂ ಕೂಡ ನಾವು ರೈತರಿಗೆ ಹೇಳುವಾಗ ಅಥವಾ ರೈತರಿಗೆ ಪ್ರಮೋಟ್ ಮಾಡುವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ರೈತರ ಸೈಂಟಿಸ್ಟ್ ಗಳಾಗ್ಲಿಕ್ಕೆ ಹೋಗ್ಬಾರ್ದು. ನಾವೇನ್ ಮಾಡ್ಬೋದು, ರೈತರ ಹತ್ರ ಕೇಳಬೇಕು. ಏನ್ ಕೇಳಬೇಕು ಅಂತ ಹೇಳಿದ್ರೆ, ಸರ್ ಇದು ಕೀಟಗಳ ಬಾಧೆಯಿಂದ ಬಂದಿದೆಯಾ ಅಥವಾ ಫಂಗಸ್ಸಿನ ಬಾಧೆಯಿಂದ ಬಂದಿದೆಯಾ? ಫಂಗಸ್ ಬಂದದಕ್ಕೆ ಕೀಟಗಳ ಬಾಧೆಗಳನ್ನು ಕೊಟ್ಟರೆ ಯಾವತ್ತೂ ಕಡಿಮೆ ಆಗಲ್ಲ. ಫಂಗಸ್ಸಿಗೆ ಫಂಗಿಸೈಡೆ ಕೊಡಬೇಕು, ಕೀಟಗಳಿಗೆ ನಾವು ಇನ್ಸೆಕ್ಟಿಸೈಡೆ ಕೊಡಬೇಕು. ಫಂಗಿಸೈಡ್ ಅಂತ ಹೇಳಿದ್ರೆ ನಮ್ ನೆಕ್ಸ್ಟ್ ಬರುವಂತ ಪ್ರಾಡಕ್ಟ್ ಫಂಗಿಸೈಡ್ ಆಗಿರ್ತದೆ. ಇದು ಕೀಟನಾಶಿನಿ ಅಲ್ಲ, ವಿಷ ಅಲ್ಲದ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಸ್ಪ್ರೇ ಮಾಡುವಾಗ ನಾವು ಮುಖಕ್ಕೆ ಮಾಸ್ಕ್ ಕಟ್ಟಬೇಕಾದ ಅಗತ್ಯತೆ ಕೂಡ ಇಲ್ಲ. ಇದೊಂದು ಯುನೀಕ್ ಪ್ರಾಡಕ್ಟ್ ಆಗಿರ್ತದೆ, ಇದೊಂದು ಯುನೀಕ್ ಪ್ರಾಡಕ್ಟ್. ಮತ್ತೆ ಹರ್ಬಲ್ ಆಗಿರ್ತದೆ, ಆಯುರ್ವೇದಿಕ್ ಫಾರ್ಮುಲೇಷನ್ ನಿಂದ ತಯಾರಿಸಿದಂತದ್ದಾಗಿರ್ತದೆ, ಗವರ್ಮೆಂಟ್ DSIR ಅಪ್ರೂವ್ಡ್ ಲ್ಯಾಬಿನಿಂದ ಅಪ್ರೂವ್ ಆಗಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಇದೊಂಥರ ಇಂಡೋ ಜರ್ಮನ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಮಾಡಿರ್ತಾರೆ. ನಮ್ಮಲ್ಲಿ 3 ಟೆಕ್ನಾಲಜಿಗಳಿದೆ. 1 ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ, 2ನೇದು ನಮಗೆ ನ್ಯಾನೋ ಟೆಕ್ನಾಲಜಿ, 3ನೇದು ಇಂಡೋ ಜರ್ಮನ್ ಟೆಕ್ನಾಲಜಿ. ಈ 3 ಟೆಕ್ನಾಲಜಿ ಕೂಡ ಇವತ್ತಿನ ಸಕ್ಸಸ್ಫುಲ್ ಆಗಿ ಇಸ್ರೇಲ್ ಇವತ್ತು ಯಾಕೆ ನಂಬರ್ 1 ಅಗ್ರಿಕಲ್ಚರ್ ಆಗಿದೆ ಅಂತ ಕೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಇಕೋ ಫ್ರೆಂಡ್ಲಿ ಅಥವಾ ಇಂಥ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಪ್ರಾಡಕ್ಟ್ ಅನ್ನು ರೆಡಿ ಮಾಡಿದ್ದಕ್ಕೋಸ್ಕರವಾಗಿ ಅವರು ನಂಬರ್ 1 ಆಗಿದ್ದಾರೆ. ನೆಕ್ಸ್ಟ್ ಬರುವಂತದ್ದು ರ್ಯಾಪ್ ಅಪ್ ಅಂತ ಹೇಳುವಂತ ಫಂಗಿಸೈಡ್. ನಾವು ಇವತ್ತು ಮಾರ್ಕೆಟ್ ನಲ್ಲಿ ಸಿಗುವಂತ ತುಂಬಾ ಫಂಗಿಸೈಡ್ ಗಳನ್ನು ನೋಡ್ತೇವೆ, ಬಟ್ ಆ ಫಂಗಿಸೈಡ್ ಗಳಿಗೆ ಎಂತಲೂ ಇದು ಒಂದು ವಿಭಿನ್ನವಾಗಿರತಕ್ಕಂಥದ್ದು. ಏನ್ ಮಾಡಿದ್ದಾನೆ ಈ ಫಂಗಿಸೈಡ್, ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳನ್ನ ಆಡ್ ಮಾಡಿದ್ದಾರೆ, ಗುಡ್ ಬ್ಯಾಕ್ಟೀರಿಯಾಗಳನ್ನ. ಈ ಗುಡ್ ಬ್ಯಾಕ್ಟೀರಿಯಾಗಳ ಕೆಲಸ ಏನು ಅಂತ ಹೇಳಿದ್ರೆ, ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಚಿಂದು ಜೀವಿಸ್ತದೆ. ಗುಡ್ ಬ್ಯಾಕ್ಟೀರಿಯಾಗಳ ಆಹಾರ ಬ್ಯಾಡ್ ಬ್ಯಾಕ್ಟೀರಿಯಾ. ನಾವೇನ್ ಮಾಡ್ಬೇಕು ಅಂತ ಹೇಳಿ, ರೋಗ ಬರುವುದಕ್ಕಿಂತ ಮೊದಲು ಇದನ್ನ ಪ್ರಿವೆಂಟ್ ಆಗಿ ನಾವು ಹೊಡೆದ್ರೆ ಏನಾಗ್ತದೆ, ನಮಗೆ 100% ರಿಸಲ್ಟ್ ಬರ್ತದೆ. ರೋಗ ಬಂದ ಮೇಲೆ ಹೊಡೆದ್ರೆ 50% ರಿಸಲ್ಟ್. ನಾವೇನ್ ಮಾಡ್ಬೇಕು, ರೋಗ ಬರುವ ಮೊದಲೇ ಇದನ್ನ ಸ್ಪ್ರೇ ಮಾಡಿಟ್ರೆ ನಮ್ಮ ಗಿಡಗಳಿಗೆ ರ್ಯಾಪ್ ಆಗಿ ಕೂತ್ಕೊಳ್ತದೆ, ರ್ಯಾಪ್ ಆಗಿ ಕೂತ್ಕೊಳ್ತದೆ. ಯಾವ ಫಂಗಿಸೈಡ್ ಅನ್ನು ಫಂಗಸ್ಗಳನ್ನು ಬರ್ಲಿಕ್ಕೆ ಬಿಡುವುದಿಲ್ಲ. ಯಾವುದೇ ಫಂಗಸ್ಗಳು ಬಂದರೂ ಕೂಡ ಅದನ್ನ ತಿಂದು ಅದರಲ್ಲಿ ಇವುಗಳು ಜೀವನ ಮಾಡ್ತದೆ. ಇದನ್ನ ನ್ಯಾನೋ ಟೆಕ್ನಾಲಜಿಯಲ್ಲಿ
ಸ್ಪೆಷಾಲಿಟಿ ಮಾಡಿರತಕ್ಕಂತ ಒಂದು ಪ್ರಾಡಕ್ಟ್ ಆಗಿರ್ತದೆ. ಫಂಗಲ್ ಡಿಸೀಸ್ ಗಳನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತದ್ದು, ಅದೇ ರೀತಿ ಆಂಟಿ ಫಂಗಲ್ ಅಥವಾ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಆಗಿ ಇದನ್ನ ನಾವು ಯೂಸ್ ಮಾಡಬಹುದು. ಅಂತಹ ಒಂದು ಪ್ರಾಡಕ್ಟ್ ತುಂಬಾ ರಿಸಲ್ಟ್ ಬರುವಂತದ್ದು, ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ತೋಟಕ್ಕೆ ಬೇಕಾದಷ್ಟು ಕೆಮಿಕಲ್ ಹೊಡೆದು ಇನ್ನು ಯಾವತ್ತೂ ಆ ತೋಟ ಎದ್ದೇಳುದಿಲ್ಲ ಅಂತ ಇರುವಂತದಲ್ಲಿ ಹೋಗಿ ರ್ಯಾಪಪ್ ಅನ್ನ ಸ್ಪ್ರೇ ಮಾಡ್ತಾರೆ, ರಿಸಲ್ಟ್ ಬರಲ್ಲ ಸರ್. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲಿ ಬೇಕು, ಈಗ ಒಬ್ಬ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾನೆ, ಒಬ್ಬ ಗವರ್ಮೆಂಟ್ ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ಆಗಿರ್ತಾನೆ, ಅವನಿಗೆ ಅಲೋಪತಿ ಮೆಡಿಸಿನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಡಾಕ್ಟರ್ ರಿಜೆಕ್ಟ್ ಮಾಡಿದ ಮೇಲೆ ನಾವು ತಗೊಂಡ್ ಬಂದ್ಬಿಟ್ಟು ನಾವು ಆಯುರ್ವೇದಿಕ್ ಮಾತ್ರೆ ಕೊಡ್ತೇವೆ ಸರ್, ಸರಿ ಮಾಡ್ತೇವೆ ಅಂತ ಹೇಳಿದ್ರೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅಂತ ಒಂದು ಕೆಟ್ಟ ಕೆಲಸಗಳಿಗೆ ನಾವು ಹೋಗ್ಬಾರ್ದು. ಯಾವತ್ತು ರ್ಯಾಪಪ್ ರೋಗ ಬರೋದಕ್ಕಿಂತ ಮೊದ್ಲು ಸ್ಪ್ರೇ ಮಾಡಿದ್ರೆ 100% ನಮಗೆ ರಿಸಲ್ಟ್ ಬರ್ತದೆ. ಒಳ್ಳೆಯ ಒಂದು ಪ್ರಾಡಕ್ಟ್ ಇದು, ವಿಷ ಅಲ್ಲದ ಕಾರಣ ನಮ್ಮ ಭೂಮಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಪ್ರಿವೆಂಟ್ ಕಂಟ್ರೋಲ್ ಆಫ್ ಫಂಗಲ್ ಬ್ಯಾಕ್ಟೀರಿಯಾ ಡಿಸೀಸ್ ಗಳನ್ನ ಪ್ರಿವೆಂಟ್ ಆಗಿ ನಮಗೆ ಕಂಟ್ರೋಲ್ ಮಾಡುವಂತದ್ದು. ಇದು 1 ಲೀಟರ್ ನೀರಿಗೆ 5 ml, ಉಳಿದ ಎಲ್ಲ ಪ್ರಾಡಕ್ಟ್ಗಳು ಕೂಡ 1 ಲೀಟರ್ ನೀರಿಗೆ 2 ml ಯೂಸ್ ಮಾಡಬಹುದು. ಬಟ್ ರ್ಯಾಪಪ್ ಅಂತ ಹೇಳುವಂತದ್ದು 1 ಲೀಟರ್ ನೀರಿಗೆ 5 ml ಯೂಸ್ ಮಾಡುವುದು. ಇದು ಯಾವುದೇ ಕಾರಣಕ್ಕೂ ರ್ಯಾಪಪ್ಪಿನ ಜೊತೆಗೆ ಯಾವುದೇ ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡಬಾರ್ದು, ಯಾವುದೇ ಪ್ರಾಡಕ್ಟ್ ಅನ್ನ ಕೂಡ ಮಿಕ್ಸ್ ಮಾಡಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ, ರ್ಯಾಪಪ್ಪಿನಲ್ಲಿ ಅಂತ ಒಂದು ಪವರ್ ಇದೆ, ಅಂತ ಒಂದು ಪವರ್, ಅದಕ್ಕೆ ಬೇಕಾಗಿರುವಂತ ಗಿಡಗಳಿಗೆ ಬೇಕಾಗಿರುವಂತ ಆಲ್ಮೋಸ್ಟ್ ಎಲ್ಲ ಪವರ್ಗಳು ಇದೆ. 100% ಇಕೋ ಫ್ರೆಂಡ್ಲಿ ಆಗಿರುವಂತ ಪ್ರಾಡಕ್ಟ್ ಇದು ನೋಡಿ, ನಿಮಗೆ ಇಲ್ಲಿ ಕಾಣುವಾಗ ಕಾಣ್ತದೆ, ಇದೊಂದು ಹೈಲಿ ಎಫಿಷಿಯಂಟ್ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಾ ಏಜೆಂಟ್ ಆಗಿ ಇದನ್ನ ನಾವು ಯೂಸ್ ಮಾಡಬಹುದು. ಇದು 5 ಲೀಟರ್, 1 ಲೀಟರ್ ನೀರಿಗೆ 5 ml ಆಗಿ ಯೂಸ್ ಮಾಡಬಹುದು. ಇದು ನೋಡಿ, ಫಂಗಸ್ ಬಂದ್ರೆ ಹೀಗಿರ್ತದೆ. ಇದು ನಿಮಗೆ ನೋಡುವಾಗ ಅರ್ಥ ಆಗ್ತದೆ, ಕೆಲವರು ಕೀಟಗಳ ಬಾಧೆಯಿಂದ ಬಂದದನ್ನ ಫಂಗಸ್ ಅಂತ ಹೇಳ್ತಾರೆ. ಅಡಿಕೆಗಳು ಕೊಳೆ ಬಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕೀಟಗಳಿಂದ ಅಂತ ಹೇಳ್ತಾರೆ ಕೆಲವು. ಇದು ನೋಡಿ, ಫಂಗಸ್ ಬಂದ್ರೆ ನಮಗೆ ಈ ರೀತಿ ಕಾಣ್ತದೆ. ಫಂಗಸ್ ಬಂದ್ರೆ ಈ ರೀತಿಯ ಒಂದು ಎಲೆಗಳೆಲ್ಲ ಹೀಗೆ ಆಗ್ತದೆ ನೋಡಿ. ಇದು ಸೀತಾಫಲದ ಗಿಡ, ಒಂದೊಂದು ಗಿಡಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ನೋಡಿ ಅಡಿಕೆಗಳಿಗೆ ಬಂದಿರುವಂತದ್ದು. ಒಂದೊಂದು ಪಪ್ಪಾಯ ನೋಡಿ ಈ ರೀತಿ ಆಗ್ತದೆ. ಈ ರೀತಿ ಆದ್ರೆ ಏನಾಗ್ತದೆ, ಇವರು ಮಾರಾಟ ಮಾಡುವಂತ ಪ್ರಾಡಕ್ಟ್ಗೆ ಕ್ವಾಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ರೇಟ್ ಸಿಗಲ್ಲ. ಕೇರಳದಲ್ಲಿ ಫ್ಯಾಷನ್ ಫ್ರೂಟ್ ಅಂತ ಹೇಳುವಂತ ಒಂದು ಪ್ರಾಡಕ್ಟ್ ಇದೆ. ಫ್ಯಾಷನ್ ಫ್ರೂಟ್ ಇಸ್ ದ ಮಾಸ್ಟರ್ ಪ್ರಾಡಕ್ಟ್. ಆ ಫ್ಯಾಷನ್ ಫ್ರೂಟಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ತುಂಬಾ ಯೂಸ್ ಮಾಡ್ತಾರೆ ಅದನ್ನು. ಆ ಫ್ಯಾಷನ್ ಫ್ರೂಟಿಗೆ ಒಂದು ಅದರ ಹೊರಗಡೆ ಒಂದು ಹುಣ್ಣಿನ ಹಾಗೆ ಬಂದ್ರೆ ಅಥವಾ ಫಂಗಲ್ ಅಟ್ಯಾಕ್ ಆದ್ರೆ ಆ ಪ್ರಾಡಕ್ಟ್ಗೆ ರೇಟೇ ಸಿಗಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಾಡಕ್ಟ್ ಅನ್ನ ಕೊಟ್ಟು ತುಂಬಾ ಒಳ್ಳೆಯ ರಿಸಲ್ಟ್ ಕೇರಳದಲ್ಲಿ ತುಂಬಾ ಪ್ಲೇಸ್ ಅಲ್ಲಿ ಕೂಡ ಬಂದಿದೆ. ಇಷ್ಟು ಪ್ರಾಡಕ್ಟ್ ಅನ್ನ ನಾವು ಬಯೋಫಿಟ್ಟಿನ ಪ್ರಾಡಕ್ಟ್ ಇರುವಂತದ್ದು. ಇದು ಕ್ಯಾಟಲ್ ಫೀಡ್ ಕಾನ್ಸಂಟ್ರೇಷನ್ ಅಂತ ಹೇಳುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ. ದನಕ್ಕೆ ನಾವು ಯೂಸ್ ಮಾಡುವಂತದ್ದು. ಇದೊಂಥರ ಸೆಲೆನಿಯಂ ಅಂಡ್ ಡಯಾಗ್ನೋಸ್ಟಿವ್ ಆಗಿರುವಂತ ಒಂದು ಪ್ರಾಡಕ್ಟ್, ಕ್ಯಾಟಲ್ ಫೀಡ್ ಕಾನ್ಸಂಟ್ರೇಷನ್ ಅಂತ ಹೇಳುವಂತದ್ದು. ದನಗಳು ನಮಗೆ ನಾವು ಇವತ್ತು ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಕೊಡ್ತೇವೆ, ಏನು ಹಿಂಡಿಗಳನ್ನ ಕೊಡ್ತೇವೆ. ಇವತ್ತು ಮಾರ್ಕೆಟ್ ನಲ್ಲಿ ಬರುವಂತ ಪ್ರಾಡಕ್ಟ್ಗಳು, ಚಿಕನ್ನ ವೇಸ್ಟ್ ಇದೆ, ಈ ಹಸು ಅಂತ ಹೇಳುವಂತದ್ದು ಪ್ಯೂರ್ ವೆಜಿಟೇರಿಯನ್. ಇವತ್ತು ನಾವು ಹಸುವಿಗೆ ಕೊಡುವಂತ ಪ್ರಾಡಕ್ಟ್ ಏನು ಅಂತ ಕೇಳಿದ್ರೆ ನಾನ್ ವೆಜಿಟೇರಿಯನ್. ಚಿಕನ್ನ ವೇಸ್ಟ್, ಫಿಶ್ನ ವೇಸ್ಟ್, ಹಾರ್ಮೋನ್ಸ್ಗಳು, ಅದೇ ರೀತಿ ಯೂರಿಯಾಗಳು ಮಿಕ್ಸ್ ಆಗಿರುವಂತ ಪ್ರಾಡಕ್ಟ್ಗಳು ಇವತ್ತು ಮಾರ್ಕೆಟ್ ನಲ್ಲಿ ಸಿಗ್ತದೆ. ಏನಾಗ್ತದೆ, ಇದನ್ನ ಹಸುವಿಗೆ ಕೊಟ್ಟಾಗ ಹಸುವಿನ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತದೆ. ಹಸುವಿನ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದ್ರೆ ಹಸುವಿಗೆ ಕನ್ಸ್ಯೂವ್ ಆಗಲ್ಲ, ಹಾಲ್ ಬಂದ್ರೆ ಹಾಲಿನಲ್ಲಿ ಕ್ವಾಂಟಿಟಿ ಇರಲ್ಲ, ಕ್ವಾಲಿಟಿ ಇರಲ್ಲ, ಹಾಲಿನಲ್ಲಿ ಡಿಗ್ರಿ ಇರಲ್ಲ. ಇದು ಕೃಷಿಕರು ಇವತ್ತು ಅನುಭವಿಸ್ತಾ ಇರುವಂತ ದೊಡ್ಡ ಒಂದು ಪ್ರಾಬ್ಲಮ್ ಅಥವಾ ಒಂದು ದೊಡ್ಡ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇವತ್ತು ದನಗಳಿಗೆ ಕನ್ಸ್ಯೂವ್ ಆಗಲ್ಲ. 2 ಸಲ 3 ಸಲ 4 ಸಲ ಡಾಕ್ಟರ್ ಬಂದರೂ ಕೂಡ ಕನ್ಸ್ಯೂವ್ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರ, ಗರ್ಭ ಕಟ್ಟಲ್ಲ, ಈ ಒಂದು ಪ್ರಾಬ್ಲಮ್ ಇದೆ. ಇದಕ್ಕೋಸ್ಕರವಾಗಿ ನಾವು ಪ್ರೊಬಯೋಟಿಕ್, ಪ್ರೀಬಯೋಟಿಕ್ ಇರತಕ್ಕಂತ ಮಾಸ್ಟರ್ ಪ್ರಾಡಕ್ಟ್, ಜರ್ಮನಿಯಲ್ಲಿ ಮಾತ್ರ ಸಿಗುವಂತ ಅಷ್ಟು ಕ್ವಾಲಿಟಿ ಆಗಿರುವಂತ ಒಂದು ಪ್ರಾಡಕ್ಟ್ ನಮ್ಮಲ್ಲಿದೆ, ಕ್ಯಾಟಲ್ ಫೀಡ್ ಕಾನ್ಸಂಟ್ರೇಷನ್ ಅಂತ ಹೇಳುವಂಥದ್ದು. ಇದರಲ್ಲಿ ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ, ಎನ್ಸೈಮ್ಸ್ ಇದೆ, ಹರ್ಬ್ಸ್ ಇದೆ, ಪ್ರೊಬಯೋಟಿಕ್, ಪ್ರೀಬಯೋಟಿಕ್ ಇದೆ, ಮಿನರಲ್ ಅಂಡ್ ಟ್ರೇಸ್ ಎಲಿಮೆಂಟ್ಸ್ ಇದೆ, ನ್ಯೂಟ್ರಿಯೆಂಟ್ಸ್ಗಳು ತುಂಬಾ ಇದರಲ್ಲಿ ಇರುವ ಕಾರಣ ಇದನ್ನು ನೀವು ದನಕ್ಕೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ದನದ ವಿಟಮಿನ್ ಎ ಏನ್ ಮಾಡುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ಆಲ್ರೆಡಿ. ಟೋಟಲಿ ಆಗಿ ಬೋನ್ ಅನ್ನ ಹೆಲ್ಪ್ ಮಾಡ್ಲಿಕ್ಕೆ, ಕ್ಯಾಲ್ಸಿಯಂ ಹೆಲ್ಪ್ ಮಾಡಿದ ಹಾಗೆ ವಿಟಮಿನ್ ಎ ಇಮ್ಯುನಿಟಿ ಬಿಲ್ಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಅದೇ ರೀತಿಯಲ್ಲಿ ಟೋಟಲಿ ಶತಾವರಿ ಅಂತ ಹೇಳುವಂತ ಒಂದು ಒಂದು ಇಂಗ್ರೀಡಿಯಂಟ್ ಇದರಲ್ಲಿದೆ. ರೀಪ್ರೊಡಕ್ಷನ್ ಪ್ರಾಸೆಸ್ ತುಂಬಾ ಚೆನ್ನಾಗಿ ಆಗ್ತದೆ. ಅದೇ ರೀತಿ ಎಕ್ಸಲೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ಇದರಲ್ಲಿದೆ. ಇದು
ಮಸಲ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ವೇದಾರಿ ಕಂಡೆ ಅಂಡ್ ಜೀವಂತಿ ಅಂತ ಹೇಳುವಂಥದ್ದು ಹೈ ಕಾಸ್ಟ್ಲಿ ಇಂಗ್ರೀಡಿಯಂಟ್ಸ್. ಇದು ಶತಾವರಿ ಮೇಥಿ ಅಂತ ಹೇಳುವಂಥದ್ದು ಎನ್ಹ್ಯಾನ್ಸ್ಡ್ ರೀಪ್ರೊಡಕ್ಷನ್, ರೀಪ್ರೊಡಕ್ಷನ್ ಅನ್ನ ಮಾಡ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುವಂತ ಒಂದು ಇಂಗ್ರೀಡಿಯಂಟ್ಸ್ ಆಗಿರ್ತದೆ. ಸೊ ಮಿನರಲ್ಸ್ ಅಂಡ್ ಟ್ರೇಸ್ ಎಲಿಮೆಂಟ್ಸ್, ಕ್ಯಾಲ್ಸಿಯಂ ಇರ್ತದೆ. ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ನಮ್ಮ ಬೋನ್ ನ ಸ್ಟ್ರೆಂತ್ ಅನ್ನ ಹೆಲ್ಪ್ ಒಳ್ಳೇದು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದೇ ರೀತಿಯಲ್ಲಿ ನಮಗೆ ಎಲ್ಲಾ ಐಟಮ್ಗಳು ಇದರಲ್ಲಿ ಮ್ಯಾಗ್ನೀಸಿಯಂ ಇರ್ತದೆ, ಅಯೋಡಿನ್ ಇದೆ, ಐರನ್ ಇದೆ, ಜಿಂಕ್ ಇದೆ, ಇದೆಲ್ಲವೂ ಕೂಡ ನಮ್ಮ ಹಸುಗಳಿಗೆ ಬೇಕು. ಇದು ಯಾವುದು ಕೂಡ ಸಿಗ್ತಾ ಇಲ್ಲ. ಇದು ಬೆಳಿಗ್ಗೆ ಒಂದು 7.5 ಗ್ರಾಂ, ಸಾಯಂಕಾಲ ಒಂದು 7.5 ಗ್ರಾಂ ನೀವು ಕೊಟ್ಟಿದ್ದೇ ಆದಲ್ಲಿ ಹಸುವಿನ ಆರೋಗ್ಯದಲ್ಲಿ ತುಂಬಾ ಬದಲಾವಣೆಗಳಾಗ್ತದೆ. ಅದರ ಜೊತೆಗೆ ಹಸುವಿನ ಬೆಳವಣಿಗೆಯಲ್ಲೂ ಕೂಡ ಹೆಲ್ಪ್ ಆಗ್ತದೆ. 10 ವರ್ಷ ಜೀವಿಸುವಂತ ಹಸು 15 ವರ್ಷ ಜೀವಿಸಬಹುದು. ಮಿಲ್ಕ್ ಪ್ರೊಡಕ್ಷನ್ ರೈಸ್ ಆಗ್ತದೆ, 10-15% ಜಾಸ್ತಿ ಆಗ್ತದೆ. ಅದೇ ರೀತಿಯಲ್ಲಿ ನಮಗೆ ಟೋಟಲಿ ಹಾಲಿನ ಡಿಗ್ರಿ ಕೂಡ ಜಾಸ್ತಿ ಆಗ್ತದೆ. ಕೇರಳದಲ್ಲಿ ಕೆಲವು ಡೈರಿಯಲ್ಲಿ ನಾವಿನ್ನು ಟೆಸ್ಟ್ ಮಾಡುದಿಲ್ಲ, ಯಾಕೆಂದ್ರೆ CFC ಕೊಟ್ರೆ 100% ಅದರಲ್ಲಿ ಪ್ರೋಟೀನ್ ಅದು ಫ್ಯಾಟ್ ಕಂಟೆಂಟ್ ಬರ್ತದೆ ಅಂತೇಳಿ ಟೆಸ್ಟೇ ಮಾಡೋದನ್ನ ನಿಲ್ಲಿಸಿದ್ದಾರೆ. ಅಂದ್ರೆ ಅಷ್ಟು ಕೂಡ ರಿಸಲ್ಟ್ ಇದೆ. ಆಮೇಲೆ ಹಸುವಿನ ಆರೋಗ್ಯದಲ್ಲಿ ಕೂಡ ತುಂಬಾ ಬದಲಾವಣೆಗಳು ಬರ್ತದೆ. 10-15 ಗ್ರಾಂ ನಾವು ದಿನಕ್ಕೆ ನಾವು ಕೊಡ್ಬೋದು ದನಕ್ಕೆ, ಕೊಟ್ರೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಗಳು ಬರ್ತದೆ. ಕೋಳಿಗೆ ಕೊಡುವಂತ ಸಿಸ್ಟಮ್ ಬೇರೆ ಇದೆ. ಆಮೇಲೆ ಫಿಶರೀಸ್ಗೆ ಇರುವಂತ ಅಕ್ವಾ ಫಿಶ್ ಕಲ್ಚರ್ ಅಂತ ಹೇಳುವಂತ ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಇದೆ. ಇದೊಂದು ಆರ್ಗಾನಿಕ್ ಫಿಶ್ ಫಾರ್ಮಿಂಗ್ ಇರುವಂತ ಭಾರತದಲ್ಲಿ ಪ್ರಥಮವಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತ ಒಂದು ಪ್ರಾಡಕ್ಟ್. ಯಾಕೆಂತ ಹೇಳಿದ್ರೆ ಈಗ ಫಿಶ್ ಫಾರ್ಮಿಂಗ್ ಮಾಡುವವರಿಗೆ ಚೈನಾದಿಂದ ಪ್ರಾಡಕ್ಟ್ ಬರ್ತಾ ಇರೋದು, ಕೆಮಿಕಲ್ 100% ಕೆಮಿಕಲ್ ಆಗಿ ಬರ್ತಾ ಇದೆ. ನಮ್ಮ ಈ ಪ್ರಾಡಕ್ಟ್ ನಮ್ಮ ಇಂಡಿಯಾದಲ್ಲಿ ಮಾಡುವಂತ ಆರ್ಗ್ಯಾನಿಕ್ ಫಿಶ್ ಫಾರ್ಮಿಂಗಿನವರಿಗೆ ಮಾಡಿರುವಂತ ಒಂದು ಪ್ರಾಡಕ್ಟ್, 100% ಕೆಮಿಕಲ್ ಫ್ರೀ ಆಗಿರುವಂತ ಪ್ರಾಡಕ್ಟ್. ಅದರ ಜೊತೆಗೆ ಇನ್ಕ್ರೀಸ್ ಪ್ರೊಡಕ್ಷನ್ ಅಪ್ ಟು 30%, 30% ಪ್ರೊಡಕ್ಷನ್, ಮೀನ್ನ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಬಟ್ ರೆಡ್ಯೂಸ್ ಎಕ್ಸ್ಪೆನ್ಸ್ ಅಪ್ ಟು 40%, ನಮಗೆ ಖರ್ಚುಗಳು ಕಮ್ಮಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಒಂದು ನೀರಿನಲ್ಲಿ ಅಮೋನಿಯಾ ಕಂಟೆಂಟ್ ಗಳು ಬಂದ್ರೆ ಆ ನೀರನ್ನ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟೋ ಸಾವಿರ ಖರ್ಚಾಗ್ತದೆ ಮೋಟರ್ಗಳನ್ನ ಫಿಕ್ಸ್ ಮಾಡಿ ಅಲ್ಲಿ ಖಾಲಿ ಮಾಡ್ಲಿಕ್ಕೆ. ಅದೇ ನಮ್ಮ ಅಕ್ವಾ ಕಲ್ಚರ್ ಅಕ್ವಾ ಕ್ಲಿಯರ್ ಅಂತ ಹೇಳುವಂತದನ್ನ ಯೂಸ್ ಮಾಡಿದ್ರೆ ಕಂಪ್ಲೀಟ್ ಆಗಿರುವಂತ ನೀರಿನ ಕ್ಲೀನ್ ಆಗಿ ಫಿಶ್ನ ಗ್ರೋತ್ ಸ್ಪೀಡ್ ಅಲ್ಲಿ ಬೆಳವಣಿಗೆ ಆಗ್ತದೆ. PH ಮತ್ತು ಟಾಕ್ಸಿಸ್ ಗ್ಯಾಸಸ್ ನ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಈ ಪ್ರಾಡಕ್ಟ್. ಆದ ಕಾರಣ 100% ಪ್ರಾಫಿಟೇಬಲ್ ಫಾರ್ಮಿಂಗ್ ಅಂತ ನಮಗೆ ಹೇಳ್ಬೋದು. ಇದು ನಮ್ಮ ಇಲ್ಲಿವರೆಗೆ ಇರುವಂತ ಬಯೋಫಿಟ್ನ ಎಲ್ಲಾ ಪ್ರಾಡಕ್ಟ್ ಗಳ ವಿಚಾರವನ್ನ ನಿಮ್ಗೆ ನಿಮ್ಮ ಮುಂದೆ ಹೇಳಿದ್ದೇನೆ. ಹೇಳಿದ್ರಲ್ಲಿ ಏನಾದ್ರೂ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ಒಂದು ನೀವು ಇದನ್ನ ಯಾವ ರೀತಿಯಲ್ಲಿ ತಗೊಳ್ಳಿ ಅಂತ ಕೇಳಿದ್ರೆ, ನಾನು ಇಷ್ಟೇ ಹೇಳುವಂತದ್ದು, ಇದನ್ನ ಒಂದು ಬಿಸ್ನೆಸ್ ಆಗಿ ತಗೊಳ್ಳೋದಕ್ಕಿಂತಲೂ ಬದಲು ನಾವೊಂದು ಸೇವೆ ಮಾಡ್ತಾ ಇದ್ದೇವೆ, ಭೂಮಿಗೆ ಒಂದು ಸೇವೆ ಮಾಡ್ತಾ ಇದ್ದೇವೆ, ನೆಕ್ಸ್ಟ್ ಜನರೇಷನ್ ಗೆ ಒಂದು ಏನೋ ಒಳ್ಳೇದು ಮಾಡ್ತಾ ಇದ್ದೆ ಅಂತ ಹೇಳುವಂತ ಒಂದು ಮನಸ್ಸಿನಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ 100% ಈ ಬಿಸ್ನೆಸ್ ನ ಮೂಲಕ ನಿಮಗೆ ಸಕ್ಸಸ್ ಸಿಗ್ತದೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ತಾ ಹೋಗೋಣ. ಏನಾದ್ರೂ ಸ್ಮಾಲ್ ಡೌಟ್ಸ್ ಗಳು ಏನಾದ್ರೂ ಇದ್ರೆ ನಿಮ್ಗೆ ಕೇಳಲಿಕ್ಕೆ ಅವಕಾಶ ಇದೆ. ತುಂಬಾ ದೊಡ್ಡ ಡೌಟ್ಸ್ ಗಳನ್ನ ಕೇಳಬೇಡಿ. ನಿಮ್ಗೆ ಏನಾದ್ರೂ ತುಂಬಾ ದೊಡ್ಡ ಡೌಟ್ಸ್ ಗಳಿದೆ ಅಂತ ಹೇಳಿದ್ರೆ, ನಿಮಗೆ ಯಾರು ಈ ಲಿಂಕ್ ಅನ್ನ ಕಳಿಸಿದ್ದಾರೆ ಅವ್ರ ಮುಖಾಂತರ ಮಾತಾಡಿ ನೀವು ಏನಾದ್ರೂ ವಿಚಾರಗಳಿದ್ರೆ ಡಿಸ್ಕಷನ್ ಮಾಡ್ಕೊಳ್ಬಹುದು. ಇಷ್ಟೊತ್ತು ಆನಂದವಾಗಿ ನಾವು ಹೇಳುವಂತ ಮಾತನ್ನ ಕೇಳಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಈ ಪ್ರೆಸೆಂಟೇಷನ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಸ್ ಗಳಿಗೆ ಈ ಪ್ರೋಗ್ರಾಮ್ ಅನ್ನ ಅರ್ಪಿಸ್ತಾ ನನ್ನ ಈ ಪ್ರೆಸೆಂಟೇಷನ್ ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರ ಹೆಸರನ್ನ ಹೇಳಲ್ಲ, ತುಂಬಾ ಮುಖಗಳು ಕಾಣ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರ ಹೆಸರುಗಳನ್ನ ನಾನು ಹೇಳ್ತಾ ಹೋಗಲ್ಲ. ಖಂಡಿತವಾಗ್ಲೂ ನಿಮಗೆಲ್ರಿಗೂ ಈ ಬಿಸ್ನೆಸ್ ನ ಮೂಲಕ ಒಂದು ದೊಡ್ಡ ಸಕ್ಸಸ್ ಗೆ ತಲುಪಲಿ ಅಂತ ಹೇಳುವಂತ ಒಂದು ಹಾರೈಕೆ ಮೂಲಕ ನನ್ನ ಈ ಪ್ರೆಸೆಂಟೇಷನ್ ಅನ್ನ ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಆಶಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಿಮ್ಮ ಒಂದು ಬಯೋಫಿಟ್ ಬಗ್ಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಸಣ್ಣ ಮಕ್ಕಳಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಹೆಂಗ್ ಹೇಳ್ಕೊಡ್ತೀವಿ ಅದೇ ರೀತಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ. ಹಲವಾರು ಜನಕ್ಕೆ ಹಲವಾರು ರೀತಿಯಲ್ಲಿ ಡೌಟ್ಸ್ ಇರುತ್ತೆ 100%, ಬಿಕಾಸ್ ಇದೊಂದು ಸಮುದ್ರ. ಸಮುದ್ರದಲ್ಲಿ ಒಂದೇ ದಿನ ಈಜ್ತೀನಿ ಅಂದ್ರೆ 100% ಸಾಧ್ಯ ಇಲ್ಲ. ಒಂದೊಂದು ಸ್ಟೆಪ್ ಆಗಿ ನಾವೆಲ್ಲರೂ ಹತ್ತಾ ಇದೀವಿ. ಸೊ ಯಾರಿಗಾದ್ರೂ ಡೌಟ್ ದೊಡ್ಡ ಡೌಟ್ ಇದ್ರೆ ನಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಮಾತಾಡ್ಬೋದು. ಇವತ್ತು ನಾವು ಈ ಬಯೋಫಿಟ್ ಪ್ರಾಡಕ್ಟ್ ನ ಬಗ್ಗೆ ಒಂದು ಅರ್ಥಗರ್ಭಿತವಾದ ಝೂಮ್ ಅಂತ ಹೇಳ್ಬೋದು. ಇವತ್ತು ರೈತರ ದಿನ,
ಸೊ ರೈತರ ದಿನ ಅಂತ ಹೇಳಿದ್ರೆ ರೈತರು ನಮ್ಮೊಟ್ಟಿಗೆ ಮಾತಾಡಿದ್ರೆ ಹೇಗಿರ್ಬೋದು? ಸೊ ರೈತರು ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಒಬ್ಬ ಇಲ್ಲಿ 100% ನೆಟ್ವರ್ಕ್ ಅಂತಾನೆ ಹೇಳ್ಬೋದು, ಹಲವಾರು ನೆಟ್ವರ್ಕರ್ಸ್ ಗಳಿಗೆ ಇರ್ಬೋದು, ಒಂದು ನೆಟ್ವರ್ಕ್ ಅನ್ನ ನಾವು ಮಾಡ್ತಾ ಇದೀವಿ, ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಸೆಲ್ಲಿಂಗ್ ಮಾಡ್ಬೇಕಾದ್ರೆ ಒಬ್ಬ ಯೂಸರ್ ಇರ್ಲೇಬೇಕು, ಸೊ ಮಾರ್ಕೆಟ್ ಮಾಡ್ಬೇಕಾದ್ರೆ ಒಂದು ಯೂಸರ್ ಇರ್ಲೇಬೇಕು, ಸೊ ಒಬ್ಬ ರಿಟೇಲರ್ ಇರ್ಬೇಕು, ಸೊ ಯೂಸರ್ ಇರ್ಬೇಕು, ಇವ್ರನ್ನೆಲ್ಲ ಕನೆಕ್ಟ್ ಮಾಡೋದು ನೆಟ್ವರ್ಕ್. ಸೊ ಈ ಒಂದು ಒಬ್ಬ ರಿಟೇಲರ್ ನ ನಾನು ಮಾತಾಡ್ತೀನಿ, ಇವರೊಬ್ಬ ಎಕ್ಸ್ ಆರ್ಮಿ ಮ್ಯಾನ್. ಸೊ ಇವರು ಸಿಕ್ಕಾಪಟ್ಟೆ ರಿಟೇಲ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಅನ್ನ ರಿಟೇಲ್ ಮಾಡ್ತಾರೆ, ನೆಟ್ವರ್ಕ್ ಅಲ್ಲಿ ಅತ್ಯದ್ಭುತವಾದ ಒಂದು ಒಳ್ಳೆಯ ನಾಲೆಜ್ ಅನ್ನ ಹೊಂದಿದ್ದಾರೆ. ಸೊ ಅವರು ನೆಟ್ಸರ್ಫ್ನ ಜರ್ನಿಯಲ್ಲಿ ಪ್ರಾಡಕ್ಟಿನ ವಿಷಯದಲ್ಲಿ ಅವರಿಗೆ ಸಿಕ್ಕಂತಹ ಫೀಡ್ಬ್ಯಾಕ್, ಇವತ್ತು ನಾವು ಬರೀ ಪ್ರಾಡಕ್ಟ್ ಮಾತಾಡ್ತಾ ಇದೀವಿ, ಇವತ್ತು ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಇನ್ನೊಂದು ವಿಷಯ ಏನು ಅಂತಂದ್ರೆ ಇವತ್ತು ಬರೀ ಬಯೋಫಿಟ್ ಪ್ರಾಡಕ್ಟ್ ಮಾತಾಡಿರೋದು. ನಮ್ಮಲ್ಲಿ ಇನ್ನಷ್ಟು ಪ್ರಾಡಕ್ಟ್ಸ್ ಗಳಿದಾವೆ, ವೆಲ್ನೆಸ್ ಪ್ರಾಡಕ್ಟ್ಸ್ ಇದಾವೆ, ಬ್ಯೂಟಿ ಪ್ರಾಡಕ್ಟ್ಸ್ ಇದಾವೆ, FMCG ಪ್ರಾಡಕ್ಟ್ಸ್ ಇದಾವೆ, ಅದ್ರ ಬಗ್ಗೆ ಬೇರೆ ದಿನ ಮಾತಾಡುವ. ಇವತ್ತು ನಾವು ರೈತರ ದಿನ ಆಗಿರೋದಕ್ಕೆ ಬರೀ ಬಯೋಫಿಟ್ ಪ್ರಾಡಕ್ಟ್ ಮಾತ್ರ ಮಾತಾಡಿದೀವಿ. ಸೊ ಅದಕ್ಕೆ ಇವತ್ತು ನಮ್ ಜೊತೆ ರಾಜು ಸರ್ ಇದಾರೆ. ರಾಜು ಸರ್ ನಿಮ್ಗೆ ಏನಾದ್ರು ಕೇಳ್ತಾ ಇದೆಯಾ? ಅವ್ರು ಹೇಳಿದ್ರು ನಾನ್ ಸಿಕ್ಕಾಪಟ್ಟೆ ಹಳ್ಳಿಯಲ್ಲಿದ್ದೇನೆ ಮ್ಯಾಮ್. ಸೊ ಇವತ್ತು ಅವರು ಒಂದು ಒಳ್ಳೆಯ ರೈತರ ಜೊತೆ ಕೂಡ ಇದ್ದಾರೆ, ರೈತರೊಟ್ಟಿಗೆ ಅವರು ಮಿಂಗಲ್ ಆಗಿದ್ದಾರೆ. ರಾಜು ಸರ್ ನೀವ್ ಇದೀರಾ, ಲೈನ್ ಅಲ್ಲಿ ಇದ್ದೀರಾ? ರಾಜು ಸರ್ ಗೆ ಒಂದ್ ಸ್ವಲ್ಪ ಅನ್ಮ್ಯೂಟ್ ಮಾಡ್ಬೋದಾ? ಮಾಡ್ಕೋಬಹುದು. ರಾಜು ಸರ್, ರಾಜು ಸರ್ ಒಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್. ಸೊ ಎಕ್ಸ್ ಮಿಲಿಟರಿ ಪಕ್ಕ ಅಂತ ಹೇಳ್ತಾರಲ್ಲ, ಕಟ್ಟ ದೇಶಾಭಿಮಾನಿ. ಅದ್ರ ಜೊತೆಗೆ ಇವಾಗ ಏನು ನಾವೊಂದು ಭೂಮಿಗೆ ಏನಾದ್ರು ಒಂದೊಂದು ಒಳ್ಳೇದ್ ಮಾಡ್ಬೇಕು. ಅವ್ರು ಏನಂದ್ರು ಕೂಡ ವೆಲ್ನೆಸ್ ನಾ ಫಸ್ಟ್ ಕೃಷಿ ಮಾಡ್ಬೇಕು ಮೇಡಮ್ ಅಂತಾರೆ. ಸೊ ಅಂತ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಸೊ ಎನರ್ಜೆಟಿಕ್ ಅಂಡ್ ಡೈನಾಮಿಕ್ ಪರ್ಸನ್ ಇವರು, ಶಿಸ್ತಿನ ಪಾಲಕ, ಟೈಮಿಗೆ ಸಿಕ್ಕಾಪಟ್ಟೆ ಮಹತ್ವವನ್ನು ಕೊಡುವಂತವರು. ಸೊ ಓವರ್ ಟು ಯು ರಾಜು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು 5 ನಿಮಿಷ ನೀವು ಶೇರ್ ಮಾಡ್ಬೇಕು, ರೈತರೊಂದಿಗಿನ ನಿಮ್ಮ ಸಂಬಂಧ ಹಾಗೂ ಈ ಪ್ರಾಡಕ್ಟ್ಸ್ ಗಳನ್ನ ಕೊಟ್ಟಾಗ ನಾವು ನಮ್ಮ ಬಯೋಫಿಟ್ ಪ್ರಾಡಕ್ಟ್ಸ್ ಗಳಲ್ಲಿ ನಿಮ್ಗೆ ಸಿಕ್ಕಿರುವಂತಹ ಸಂತೋಷ ಆಗಿರುವಂತಹ ಒಂದು ಫೀಡ್ಬ್ಯಾಕ್ ಅನ್ನ ನೀವು ಕೊಡ್ಬೇಕು. ಹಂಗ್ ವೆಲ್ಕಮ್ ಟು ಯು ಸರ್, ಅಂಡ್ ಓವರ್ ಟು ಯು. ಸ್ಟಾರ್ಟ್ ಮಾಡಿ ಸುಮಾರು ಒಂದು 3-4 months ಆಗಿದೆ, ಬಟ್ ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಸಕ್ಸಸ್ಫುಲ್ ಅನ್ಸುತ್ತೆ. ಅದೇನ್ ದೇವ್ರು ನನಗೆ ಕೊಟ್ಟಿರೋ ವರನ ಇದ್ದೆ ಅಲ್ಲೂ ಆಗ್ತಾರ ಇತ್ತು. ಮತ್ತೆ ಇದನ್ನು ಬಂದೆ ರಾಮನಗರ ಮಾಡ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಲಾಸ್ಟ್ November 10th ನಾನು ನಮ್ಮ ಗೋಪಾಲ್ ಸಿಂಗ್ ಅಂತ ಇದ್ದಾರೆ ಅವರ ತೋಟದಲ್ಲಿ ನಾನು ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ದೆ ಅಡಿಕೆ ಮತ್ತೆ ತೆಂಗಿಗೆ. ವಿಡಿಯೋ ಎಲ್ಲ ಮಾಡ್ಬಿಟ್ಟು ನಾನು ನಿಮಗೆ ಕಳಿಸಿದ್ದೆ, ನನ್ನ ಗ್ರೂಪ್ ಅಲ್ಲಿ ಹಾಕಿದ್ದೆ. ನನಗೆ ನಂಬಕ್ಕೆ ಆಗಲ್ಲ ಅಷ್ಟು ಒಳ್ಳೆ ರಿಸಲ್ಟ್. ಇವತ್ತು ಅವರೇ ನನಗೆ ಕಳ್ಸಿದ್ರು, ನನಗೆ ಮೊದ್ಲೇ ಫೋನ್ ಮಾಡಿದ್ರು, ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಮೊದಲು ಎರೆಹುಳು ಶೈಲ್ ಹಾಕಿದ ಮೇಲೆ ಎರೆಹುಳು ಬಂದಿತ್ತು ಅಂತ ಹೇಳಿದ್ರು. ಅವಾಗಲೂ ಫೋನ್ ಮಾಡಿ ಹೇಳಿದ್ರು, ಎರೆಹುಳು ಫೋಟೋ ಎಲ್ಲ ಕಳಿಸಿದ ನನಗೆ. ನೀವು ಹೇಳ್ದಂಗೆ ಕರೆಕ್ಟ್ 15 ದಿನದಲ್ಲಿ ನಮ್ಮ ತೋಟದಲ್ಲಿ ಎರೆಹುಳು ಬಂದಿದೆ, ಎಲ್ಲದಲ್ಲೂ ತೋಡ್ಕೊಟ್ರು. ಈಗ ನೆಕ್ಸ್ಟ್ ನಾನು ಇವತ್ತು ಅಲ್ಲಿ ಅವರೇ ಒಂದು ಕೇರ್ ಆಫ್ ಅಲ್ಲಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕಂತ ಬಂದಿದ್ದೀನಿ. ಅವ್ರು ನನಗೆ ಕರೆಸಿದ್ರು, ನೀವು ಬನ್ನಿ ನನ್ನ ಹತ್ರ ಅಂತೇಳಿ. ಇವತ್ತು ನಾವು ಅವ್ರ ತೋಟದಲ್ಲಿ ಬೆಳಿಗ್ಗೆ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಎನರ್ಜಿ ಹೆಚ್ಚಿಗೆ ಬಂತು. ಈ ಬಿಸ್ನೆಸ್ 101% ನಾವು ಮಾಡಲೇಬೇಕು, ಇದರಿಂದ 101% ಎಲ್ರಿಗೂ ಸಕ್ಸಸ್ ಆಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋದು ಇವತ್ತು ನಾನು ಕಣ್ಣಾರೆ ಕಂಡಿದಂತ ಇದು. ನಾನು ಸಾಕಷ್ಟು ರಿಸಲ್ಟ್ ನೋಡಿದ್ದೀನಿ, ಚಿಕ್ಕ ಚಿಕ್ಕ ರಿಸಲ್ಟ್ ನೋಡಿದ್ದೀನಿ, ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀನಿ, CFC ಆಗಿರ್ಬೋದು, ಮತ್ತೆ ಶಿವಮೊಗ್ಗದಲ್ಲಿ ನಾನು ತೆರೆಕೆರೆ ಶಿವಮೊಗ್ಗ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಕಡೆ ರಿಸಲ್ಟ್ ಬಂದಿದೆ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೆ ಈ ಒಂದು ಭೂಮಿಯಲ್ಲಿ ಮಾತ್ರ ವಿತಿನ್ 30-45 days ಅಲ್ಲಿ 101% ರಿಸಲ್ಟ್. ಯಾಕೆಂದ್ರೆ ನಮಗೆ ನಾವು ಸಂತೋಷ ಪಡೋದಲ್ಲ, ನಮ್ಮಿಂದ ತೆಗೆದಂತ ಒಬ್ಬ ರೈತ ಸಂತೋಷ ಪಟ್ಟರೆ ಅದಕ್ಕಿಂತ ಡಬಲ್ ಸಂತೋಷ ನಮ್ಗೆ ಆಗುತ್ತೆ. ಇವತ್ತು ಅದೇ ಒಂದು ಪರಿಸ್ಥಿತಿ ಆಯ್ತು. ಇವತ್ತು ಕರ್ಕೊಂಡೋಗಿ ನನಗೆಲ್ಲ ತೋರಿಸಿದ್ರು ಮಾಡಿದ್ರು, ಅವರು ಎಕ್ಸ್ಪೀರಿಯನ್ಸ್ ಶೇರ್ನ ಶೇರ್ ಮಾಡ್ಕೊಂಡ್ರು. ಯಾಕೆ ಹೇಳಿ, ಅದು ನಾನು ವಿಡಿಯೋ ಮಾಡಿದ್ದೆ. ಓಕೆ, ಈಗ ನಾನು ನನ್ನ ಜೊತೆಯಲ್ಲಿ ಮಿಸ್ಟರ್ ಗೋಪಾಲ್ ಸಿಂಗ್ ಅವರಿದ್ದಾರೆ, ಅವರ ತೋಟದಲ್ಲಿ ಅವರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ತೆಗೆದಂತ ರಿಸಲ್ಟ್ ಬಗ್ಗೆ ಅವರೇ ಮಾತಾಡ್ತಾರೆ. ನಾನು ಈಗ ಮಿಸ್ಟರ್ ಗೋಪಾಲ್ ಸಿಂಗ್ ಅವ್ರಿಗೆ ಕೊಡ್ತಾ ಇದ್ದೀನಿ.
ಹೇಳಿ ಸರ್, ವೆಲ್ಕಮ್. ಫಸ್ಟ್ ಆಫ್ ಆಲ್ ರೈತರ ದಿನದ ಹಾರ್ದಿಕ ಶುಭಾಶಯಗಳು. ನೀವು ನಮ್ಮ ಬ್ಯಾಕ್ ಬೋನ್, ನಿಮ್ಮ ರಿಸಲ್ಟ್, ನಿಮ್ಮ ತೋಟದಲ್ಲಿ ಆಗಿರುವ ರಿಸಲ್ಟ್ ಬಗ್ಗೆ ನೀವು ಒಂದೆರಡು ಮಾತಾಡಿ. 100% ರಿಸಲ್ಟ್ ಸಿಕ್ಕಿದೆ. ಹಲೋ, ಮಾತಾಡಿ ಮಾತಾಡಿ ಸರ್, ಮಾತಾಡಿ ಸರ್. ಪರವಾಗಿಲ್ಲ ಅಂದ್ರೆ ಇನ್ನೂ ಫಸಲ್ ಪೂರ್ತಿ ಬಂದಿಲ್ಲ. ತೆಂಗಿನ ಮರದಲ್ಲಿ ಬಂದಿದೆ ಫಸಲ್ ಪೂರ್ತಿ, ಚೆನ್ನಾಗಿದೆ. ಇವಾಗ ಪೂರ್ತಿ ಹರಳೆಲ್ಲ ಉದುರ್ತಿತ್ತು, ಅದು ನಿಂತಿದೆ. ಮತ್ತೆ ಪೂರ್ತಿ ಇವಾಗ ಒಂಬಳೆಗಳೆಲ್ಲ ಹರಡ್ಕೊಂಡಿದೆ, ಚೆನ್ನಾಗೆ ದಪ್ಪ ದಪ್ಪ ಒಂಬಳೆ ಬರ್ತಾ ಇದೆ. ಈಗ ಮೊನ್ನೆ ಒಂದು ರಸ ಅಂತ ಬರುತ್ತೆ ಹಳ್ಳಿ ಕಡೆ, ತೆಂಗಿನ ಮರದಲ್ಲಿ ರಸ ಅಂತ ಆಚೆ ಬರುತ್ತೆ ನೀರು ಸದ್ಯ, ಅದು ಬಂದ್ರೆ ಪೂರ್ತಿ ತೆಂಗಿನ ಮರನೇ ಹೊರಟೋಗುತ್ತೆ. ಇನ್ನ ಅದು ಮುಂದೆ ಅದು ಫಸಲು ಬರೋದಿಲ್ಲ, ಏನು ಬರೋದಿಲ್ಲ. ಈಗ ಅದಕ್ಕೆ ನಿಮ್ದೇನೆ ಬಯೋಫಿಟ್ ಅನ್ನೇ ನಾವು ಈಗ ಅದಕ್ಕೆ ಯೂಸ್ ಮಾಡ್ತಾ ಇದೀವಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಾವೇ ಟ್ರೈ ಮಾಡ್ತಾ ಇದೀವಿ. ಹಲೋ, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದು ಏನಾಗ್ಬಿಟ್ಟಿದೆ ಅಂದ್ರೆ ನಮ್ ಕಡೆ ಎಲ್ಲಾ ಬರೀ ಅದು ಇದು ಕೊಟ್ಬಿಟ್ಟು ಜನಗಳನ್ನ ಬಹಳ ಗೂಬೆ ಮಾಡ್ಬಿಟ್ಟಿದ್ದಾರೆ. ಆದ್ರಿಂದ ನಾವು ಈಗ ನಂಬ್ಸೋದಿಕ್ಕೆ ಆಗ್ತಾ ಇಲ್ಲ. ನಮ್ದು ಈಗ ಪೂರ್ತಿ 100% ಕಣ್ಣಿಗೆ ಕಂಡ್ರೆ ಜನ ಜನಕ್ಕೆ ನಾವು ಇನ್ನು ಬಿಸ್ನೆಸ್ ಶುರು ಮಾಡ್ಬೋದು. ಆದ್ರೂ ಇವತ್ತು ಒಂದ್ ಎರಡ್ ಹತ್ರ ಟ್ರೈ ಮಾಡಿದೀವಿ, ಓಕೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಓಕೆ, ಕಂಗ್ರಾಚುಲೇಷನ್ ಸರ್, ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನೀವ್ ಹೇಳಿದ್ರಿ ಸಿಕ್ಕಾಪಟ್ಟೆ ಜನ ಬಂದು ಗುಬ್ಬೆ ಕೋಸಿದ್ದಾರೆ, ಆದ್ರೆ ನೆಟ್ಸರ್ಫ್ ಅಲ್ಲಿ ನಿಮ್ಗೆ ಕಣ್ಣಾರೆ ನೀವು ರಿಸಲ್ಟ್ ಕಂಡ್ರಿ. ನೀವು ಇವತ್ತಿನ ದಿನದ ಸೂಮ್ ಮೀಟಿಂಗ್ ಒಬ್ಬ ರೈತನಾಗಿ ನೀವು ನಿಮ್ಗೆ ನಿಮ್ಮಿಂದ ಫೀಡ್ಬ್ಯಾಕ್ ಸಿಕ್ಕಿರೋದು ನಮ್ಗೆ ಬಹಳಷ್ಟು ಖುಷಿಯನ್ನ ತಂದಿದೆ. ನಿಮ್ಮಿಂದ 4 ಜನ ರೈತರು, ನೀವು ಆಲ್ರೆಡಿ ಹೇಳಿದ್ರಿ, ಇನ್ನೊಂದೆರಡು ಜನಕ್ಕೆ ನಾನು ಹೇಳಿದೀನಿ, ಒಂದು ಬಿಸ್ನೆಸ್ ರೂಪದಲ್ಲಾದ್ರೂ ತಗೊಳ್ಳಿ ಅಥವಾ ಇನ್ನೊಂದು 4 ಜನ ರೈತರಿಗೆ ನಿಮ್ಮಿಂದ ಸಹಾಯ ಆಗುತ್ತೆ ಅನ್ನೋ ರೀತಿಲಾದ್ರೂ ತಗೊಳ್ಳಿ. 100